ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಭಟ್ ಇವತ್ತು ನಾವು ಯನಪೋಯ ಡೆಂಟಲ್ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಇಲ್ಲಿನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಇವತ್ತು ನಮ್ಮೊಂದಿಗಿದ್ದಾರೆ ಯನಪೋಯ ಡೆಂಟಲ್ ಕಾಲೇಜು ಇಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಇದರ NSS ಪ್ರೋಗ್ರಾಮ್ ಆಫೀಸರ್ ಹಾಗೆ ರೀಡರ್ ಆಗಿರುವಂತಹ ಡಾಕ್ಟರ್ ಇಮ್ರಾನ್ ಪಾಷಾ ಎಂ ಇವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ವೆಲ್ಕಮ್ ಟು ದ ಶೋ ಡಾಕ್ಟರ್ ಡಾಕ್ಟರ್ ಈ ದಂತ ಚಿಕಿತ್ಸೆಯಲ್ಲಿ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಇದರ ವಿಶೇಷತೆ ಏನು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಇಮ್ರಾನ್ ಪಾಷಾ ಎಂ ಅಂತೇಳಿ ನಾನು ರೀಡರ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಹಾಗೆ NSS ಪ್ರೋಗ್ರಾಮ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಅನ್ನೋದು ಒಂದು ನಮ್ಮ ದಂತ ಚಿಕಿತ್ಸೆಯಲ್ಲಿ ನಾವು ಮಕ್ಕಳಿಗೆ ಕಲಿಸಿಕೊಡುವಾಗ 9 ಸ್ಪೆಷಾಲಿಟಿ ಇದೆ ಅದರಲ್ಲಿ ಇದು ಒಂದು ಸ್ಪೆಷಾಲಿಟಿ ನಾವು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿಯಲ್ಲಿ ಏನು ಮಾಡ್ತೇವೆ ಯಾವ ತರಹದ ಆಕ್ಟಿವಿಟೀಸ್ ಅನ್ನು ನಾವು ಮಾಡ್ತೇವೆ ಅಂತ ನಾನು ನಿಮಗೆ ಒಂದು ಎರಡು ಮಾತುಗಳ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾವು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿಯಲ್ಲಿ ಮಕ್ಕಳಿಗೆ ಹಲ್ಲಿನ ಬಗ್ಗೆ ಹಲ್ಲಿನ ರೋಗ ಯಾಕೆ ಬರ್ತದೆ ಅದನ್ನು ಹೇಗೆ ತಡೆಗಟ್ಟಬಹುದು ಅದರಿಂದ ಜನರಿಗೆ ಯಾವ ತರ ಉಪಯೋಗ ಆಗ್ತದೆ ಅದರ ಬಗ್ಗೆ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ ಹಾಗೆ ಅವರಿಗೆ ಒಂದು ಸಿಂಗಲ್ ಪೇಷಂಟ್ ಅಲ್ಲದೆ ನಿಮ್ಮ ಕಮ್ಯುನಿಟಿ ಅಂತ ಹೇಳಿದ್ರೆ ನಿಮ್ಮ ಒಂದು ಎಂಟೈರ್ ವಿಲೇಜ್ ಇರಬಹುದು ವಿಲೇಜ್ ಆದ್ಮೇಲೆ ನಿಮ್ಮ ಸ್ಟೇಟ್ ಇರಬಹುದು ಸ್ಟೇಟ್ ಆದ್ಮೇಲೆ ನಿಮ್ಮ ಎಂಟೈರ್ ನೇಷನ್ ಇರಬಹುದು ಇಲ್ಲಿ ನೀವು ಈ ಎಲ್ಲ ರೋಗಗಳನ್ನು ಹಲ್ಲಿನ ರೋಗಗಳನ್ನು ಹೇಗೆ ಕಮ್ಮಿ ಮಾಡಬಹುದು ಯಾವ ತರಹದ ಪ್ಲಾನ್ಗಳು ಯಾವ ತರಹದ ಪ್ರೋಗ್ರಾಮ್ಗಳನ್ನು ಮಾಡಿ ಈ ಹಲ್ಲಿನ ರೋಗಗಳನ್ನು ಜನರಲ್ಲಿ ಕಮ್ಮಿ ಮಾಡಬಹುದು ಅನ್ನುವ ಬಗ್ಗೆ ನಾವು ಅವರಿಗೆ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇವೆ ಹೆಚ್ಚಾಗಿ ಹೆಲ್ತ್ ಎಜುಕೇಷನ್ ನಾವೇನು ಹೇಳ್ತೇವೆ ಮಕ್ಕಳು ಜನರಿಗೆ ಅದರ ಬಗ್ಗೆ ಅರಿವನ್ನು ಮಾಡಲಿಕ್ಕೆ ಅವರಿಗೆ ನಾವು ಒಂದು ಟ್ರೈನಿಂಗ್ ಅನ್ನು ನಾವು ಕೊಡ್ತೇವೆ ಇದನ್ನು ನಾವು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಅಂತ ಹೇಳ್ತೇವೆ ಅದಲ್ಲದೆ ನಾವು ನಮ್ಮ ಇದರ ಅಂಗವಾಗಿ ಕೆಲವು ಕಡೆ ನೀವು ನೋಡ್ತಾ ಇರ್ಬೋದು ತುಂಬ ದೂರದ ಜಾಗದಲ್ಲಿ ಹಲ್ಲಿನ ಚಿಕಿತ್ಸೆ ಸಿಗುವುದಿಲ್ಲ ಅಂಥವರಿಗೆ ನಮ್ಮ ಡಿಪಾರ್ಟ್ಮೆಂಟ್ನ ಮುಖಾಂತರ ಕ್ಯಾಂಪ್ಗಳನ್ನು ಮಾಡಿ ಅವರಿಗೆ ಎಲ್ಲ ತರಹದ ಹಲ್ಲಿನ ಚಿಕಿತ್ಸೆಯನ್ನು ಅವರ ಡೋರ್ ಸ್ಟೆಪ್ ಅಂತ ಏನು ಹೇಳ್ತೇವೆ ಅವರನ್ನು ಮನೆಯಲ್ಲಿಯೇ ಮುಟ್ಟುವ ಕೆಲಸಗಳನ್ನು ಸಹ ಮಾಡ್ತೇವೆ ಇದರಿಂದ ಜನರಿಗೆ ಹಲ್ಲಿನ ಬಗ್ಗೆ ಅರಿವು ಮೂಡ್ತದೆ ಅಲ್ಲದೆ ಅದರ ಟ್ರೀಟ್ಮೆಂಟ್ಗೋಸ್ಕರ ಡೆಫಿನೆಟ್ಲಿ ನಮ್ಮ ಕಾಲೇಜಿಗೆ ಬಂದಾಗ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡ್ತೇವೆ ಇಲ್ಲಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಇದೆ ಇದರಲ್ಲಿ ನಾವು ಕಾಂಪ್ರಹೆನ್ಸಿವ್ ಕ್ಲಿನಿಕ್ ಅಂತ ಇದ್ದೇವೆ ಜನರು ತುಂಬ ದೂರದಿಂದ ಬರುವುದರಿಂದ ಅವರಿಗೆ ಎಲ್ಲ ಟ್ರೀಟ್ಮೆಂಟನ್ನು ಒಂದೇ ರೂಫಿನಡಿ ನಾವು ಅವರಿಗೆ ಪ್ರೊವೈಡ್ ಮಾಡ್ತೇವೆ ಅದರಿಂದ ಅವರಿಗೆ ಈ ಡೆಂಟಲ್ ಕಾಲೇಜಲ್ಲಿ ಬಂದಾಗ ತುಂಬ ವೇಟಿಂಗ್ ಪಿರಿಯಡ್ ಏನು ಇರುವುದಿಲ್ಲ ಡೆಫಿನೆಟ್ಲಿ ನೀವು ಹಲ್ಲಿನ ಚಿಕಿತ್ಸೆ ಈಗ ಜನರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮಾಡಬೇಕಾಗ್ತದೆ ಆದರೆ ಹಾಗೆ ಆಗುದಿಲ್ಲ ತುಂಬ ಸಮಯ ತಗೊಳ್ತದೆ ಬಟ್ ಆದರೂ ಸಹ ನಮ್ಮಲ್ಲಿ ಎಷ್ಟು ಬೇಗ ಮಾಡಬಹುದು ಅದಲ್ಲದೆ ಅವರಿಗೆ ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆ ಹಾಗೂ ಅತಿ ಮುಖ್ಯವಾಗಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಅನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಡಿಪಾರ್ಟ್ಮೆಂಟ್ ಮುುಖಾಂತರ ನಾವು ಅವರಿಗೆ ಮಾಡಿಕೊಡ್ತೇವೆ ಹಾಗೆ ಡಾಕ್ಟರ್ ನಿಮ್ಮ ಈ ಡಿಪಾರ್ಟ್ಮೆಂಟ್ ನ ಮೂಲಕ ಯಾವೆಲ್ಲ ವಯಸ್ಸಿನ ಜನರಿಗೆ ನೀವು ಚಿಕಿತ್ಸೆಯನ್ನು ಕೊಡ್ತೀರಿ ಹಾ ಅದು ಒಂದು ಅತಿ ಮುಖ್ಯವಾದ ಕ್ವೆಶ್ಚನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರಿಗೂ ಸಹ ನಾನು ಆಲ್ರೆಡಿ ಹೇಳಿದ ಹಾಗೆ ಎಲ್ಲರಿಗೂ ಸಹ ಟ್ರೀಟ್ಮೆಂಟ್ ಕೊಡ್ತೇವೆ ಮಕ್ಕಳ ಟ್ರೀಟ್ಮೆಂಟ್ ಹಿಡಿದು ದೊಡ್ಡವರಿಂದ ಹಿಡಿದು ಅಂಡ್ ಈವನ್ ಓಲ್ಡ್ ಏಜ್ ಅಂಡ್ ಆಲ್ಸೋ ನಾವು ಸ್ಪೆಷಲ್ ಅಂತ ಹೇಳಿದ್ರೆ ಸ್ಪೆಷಲಿ ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್ ಸ್ಪೆಷಲ್ ಕೇರ್ ಡೆಂಟಿಸ್ಟ್ರಿ ಈ ಥರ ಎಲ್ಲ ವಿಭಾಗದಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನು ಸಹ ನಾವು ಕೊಡ್ತೇವೆ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಕೆಲವೊಂದು ಸಂಸ್ಥೆಗಳೊಂದಿಗೆ MOU ಮಾಡಿ ಅಲ್ಲಿ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ ನಮ್ಮಲ್ಲಿ ಸ್ನೇಹಾಲಯ ಇರ್ಬೋದು ಅಥವಾ ಅಭಯಾಶ್ರಮ ಇರ್ಬೋದು ಈ ಥರ ಆಶ್ರಮಗಳಲ್ಲಿ ಹೋಗಿ ನಾವು ಅವರಿಗೆ ಟ್ರೀಟ್ಮೆಂಟ್ ಅನ್ನು ಸಹ ನಾವು ಕೊಡ್ತಾ ಇದ್ದೇವೆ ಮತ್ತು ಇಲ್ಲಿ ಬಂದಾಗ ಸಣ್ಣ ಮಕ್ಕಳಿದ್ರೆ ನಮ್ಮ ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಅಂತ ಇದೆ ನಾವು ಅಲ್ಲಿಗೆ ಮಕ್ಕಳನ್ನು ಹೆಚ್ಚಿನ ಟ್ರೀಟ್ಮೆಂಟ್ಗೆ ರೆಫರ್ ಮಾಡ್ತೇವೆ ಪ್ರಿವೆನ್ಷನ್ ರಿಲೇಟೆಡ್ ಆಕ್ಟಿವಿಟೀಸ್ ಸಣ್ಣ ಮಕ್ಕಳಲ್ಲಿ ಹಲ್ಲು ನೋವು ಬರೋದಾಗಿ ಅಥವಾ ಹಲ್ಲು ಹುಳುಕಲಾಗದಾಗಿರುವಂತ ಟ್ರೀಟ್ಮೆಂಟ್ ಅನ್ನು ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಸಹ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಒಟ್ಟುಗೂಡಿ ಇದೊಂದು ಕೆಲಸವನ್ನು ನಾವು ಮಾಡ್ತೇವೆ ಹಾಗೆ ಡಾಕ್ಟರ್ ನಿಮ್ಮ ಈ ಒಂದು ಡಿಪಾರ್ಟ್ಮೆಂಟ್ ಮೂಲಕ ಸಮಾಜದಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ದೀರಿ ಎಸ್ ಇದೊಂದು ಅತಿ ಮುಖ್ಯವಾದ ಕ್ವೆಶ್ಚನ್ ಸಮಾಜದಲ್ಲಿ ನಾವು ಯಾವ ತರಹದ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತೇವೆ ನಿಮಗೀಗ ಗೊತ್ತೇ ಇರ್ಬೋದು ಇದೊಂದು ಎಲ್ಲ ಕಡೆ ಗೊತ್ತಿರುವಂಥ ವಿಷಯ ವರ್ಲ್ಡ್ ಕ್ಯಾನ್ಸರ್ ಡೇ ನಾವು ಮಾಡ್ತೇವೆ ವರ್ಲ್ಡ್ ಓರಲ್ ಹೆಲ್ತ್ ಡೇ ಅಂತ ಮಾಡ್ತೇವೆ ವರ್ಲ್ಡ್ ಹೆಲ್ತ್ ಡೇ ಅಂತ ಮಾಡ್ತೇವೆ ಇದು ನಮ್ಮ ತಿಂಗಳಲ್ಲಿ ಒಂದೊಂದು ದಿವಸಗಳು ನಮ್ಮ ಗೌರ್ಮೆಂಟ್ ಈ ಥರ ಯಾವಾಗಲೂ ಸಹ ನಮಗೆ ಸರ್ಕ್ಯುಲರನ್ನು ಕಳಿಸ್ತಾ ಇರ್ತದೆ ಈ ಥರ ಪ್ರೋಗ್ರಾಮ್ಗಳನ್ನು ಮಾಡ್ಬೋದು ಜನರು ಅನಿಸ್ತಾ ಇರ್ಬೋದು ಇದು ಯಾಕೆ ಮಾಡ್ತೇವೆ ಅಂತೇಳಿ ಮಾಸ್ ಎಜುಕೇಷನ್ ಏನಿದೆ
ವರ್ಲ್ಡ್ ಓರಲ್ ಹೆಲ್ತ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡುವಾಗ ಜನರಿಗೆ ಇದರ ಬಗ್ಗೆ ಅರ್ಥ ಮೂಡಿಕೊಳ್ತದೆ. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಹ ಈ ವರ್ಲ್ಡ್ ಓರಲ್ ಹೆಲ್ತ್ ಡೇಯನ್ನು ಮಾಡಬೇಕಂತ ಹೇಳಿಕೊಡ್ತದೆ. ಆ ದಿವಸ ನಮ್ಮ ಎಲ್ಲ ಕಾಲೇಜ್ಗಳು ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಜನರಲ್ಲಿ ಅರಿವು ಮೂಡಲಿಕ್ಕೆ ಬಹಳಷ್ಟು ಪ್ರೋಗ್ರಾಮ್ಗಳನ್ನು ಮಾಡ್ತೇವೆ. ಬಹಳ ಡಿಫ್ರೆಂಟ್ ಥರದ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತೇವೆ. ಅತಿ ಮುಖ್ಯವಾಗಿ ನಾವು ಜನರಿಗೆ ಹೆಲ್ತ್ ಎಜುಕೇಷನ್ ಮುಖಾಂತರ ನಾವು ಮಾಡ್ತೇವೆ, ಬೀದಿ ನಾಟಕದ ಮುಖಾಂತರ ನಾವು ಮಾಡ್ತೇವೆ, ಮತ್ತು ನಾವು ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಏನಿದೆ ಅದ್ರ ಮುಖಾಂತರ ಸಹ ನಾವು ಮಾಡ್ತಾಯಿದ್ದೇವೆ. ಈಗ ನಮ್ಮ ಜನರಲ್ಲಿ ಎಲ್ಲರಿಗೂ ಸಹ ನಿಮಗೆ ಗೊತ್ತಿರುವ ಹಾಗೆ ಇನ್ಸ್ಟಾಗ್ರಾಮ್ ಕ್ರೇಜ್ ಇದೆ, ಅಥವಾ ನಮ್ಮ ಸ್ನ್ಯಾಪ್ಚಾಟ್ ಇರ್ಬೋದು, ಅಥವಾ ಈ ಥರ ವೇರಿಯಸ್ ಕಾಂಪಿಟೇಷನ್ಸ್ಗಳನ್ನು ಸಹ ನಾವು ಮಾಡ್ತೇವೆ. ಇನ್ಸ್ಟಾಗ್ರಾಮ್ ರೀಲ್ ಕಾಂಪಿಟೇಷನ್ ಅಂತ ಮಾಡ್ತೇವೆ. ಜನರಿಗೆ ನಾವು ಓರಲ್ ಬಾಯಿಯ ಬಗ್ಗೆ ಯಾಕೆ ಅವರು ಕಾಪಾಡಬೇಕು, ಬಾಯಿಯ ಆರೋಗ್ಯವನ್ನು ಯಾಕೆ ಕಾಪಾಡಬೇಕು ಅಂತ ಒಂದು ಕ್ವಶನ್ ಕೊಟ್ಬಿಟ್ಟು ರೀಲ್ಸ್ ಮಾಡಲಿಕ್ಕೆ ಹೇಳ್ತೇವೆ. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಏನು ಮಾಡ್ತಾರೆ, ಬಹಳಷ್ಟು ರೀಲ್ಸ್ಗಳನ್ನು ಮಾಡ್ತಾರೆ. ಇದನ್ನು ನಾವು ಜನರಿಗೆ ಅವರ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಸಹ ನಾವು ಅವರಿಗೆ ಜನರಿಗೆ ಹೇಳಿಕೊಡ್ತೇವೆ. ಅದಲ್ಲದೆ ಅವರು ಸಹ ಸ್ಟೂಡೆಂಟ್ಸ್ನವರು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಸಹ ಅವರು ಹಾಕ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ಅವರ ಫ್ರೆಂಡ್ಸ್ ನೋಡ್ತಾರೆ, ಅವರ ಫ್ರೆಂಡ್ಸನ್ನು ಇದನ್ನು ರೀಶೇರ್ ಮಾಡಿದಾಗ ನೆಟ್ವರ್ಕಿಂಗ್ ಪ್ರಿನ್ಸಿಪಲ್ ನಾವು ಏನು ಹೇಳ್ತೇವೆ ಅದನ್ನು ಅದಾಗ್ತದೆ. ಇದು ಸಹ ಒಂದು ನಮ್ಮ ಈಗ ನಾವು ಏನು ಪ್ರೋಗ್ರಾಮ್ ಮಾಡ್ತೇವೆ, ಇದು ಸಹ ಒಂದು ಅಪ್ರೋಚ್, ಮಾಸ್ ಮೀಡಿಯಾ ಅಪ್ರೋಚ್. ವರ್ಲ್ಡ್ ಓವರ್ ಹೆಲ್ತ್ ಡೇ ದಿವಸ ನಮ್ಮ ಟಿ ವಿಯಲ್ಲಿ ಸಹ ಒಂದು ಕೆಲವೊಂದು ಪ್ರೋಗ್ರಾಮ್ಗಳನ್ನು ಬರ್ತವೆ. ನೀವು ಆ ದಿವಸ ಅಲ್ಲಿನ ಡಾಕ್ಟರನ್ನು ಕರೆದ್ಬಿಟ್ಟು ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಇದನ್ನು ಸಹ ನಾವು ಮಾಡ್ತೇವೆ. ಹೀಗೆ ಮಾಡೋದರಿಂದ ಜನರಲ್ಲಿ ಮಾಸ್ ಅವೇರ್ನೆಸ್ ಸ್ಟಾರ್ಟ್ ಆಗ್ತದೆ. ನೀವೀಗ ನೋಡ್ತಾ ಇರ್ಬೋದು, ನಮ್ಮ ಕಾಲೇಜಿನಿಂದ ಕ್ಯಾನ್ಸರ್ ಥಾನ್ 2017 ಮಾಡಿದ್ವಿ, ಕ್ಯಾನ್ಸರ್ನ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಿಕ್ಕೆ. ಇದರಿಂದ ಸಹ ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ ನಾನು ಡಾಕ್ಟರ್ ಎಂ ವಿಜಯಕುಮಾರ್, ನಮ್ಮ ಡಾಕ್ಟರ್ ಹಾನರಬಲ್ ವೈಸ್ ಚಾನ್ಸಲರ್ ಏನಿದ್ದಾರೆ, ಅವರು ಕ್ಯಾನ್ಸರ್ ಅವೇರ್ನೆಸ್ ಔಟ್ ರೀಚ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದರು. ಇದು ನಾವು NSS ಮುಖಾಂತರ ನಾವು ಮಾಡಿದ್ವಿ. ಅದರಲ್ಲಿ ನಮ್ಮ ಡೆಂಟಲ್ ಕಾಲೇಜ್ ಇರ್ಬೋದು, ನಮ್ಮ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗ ಇರ್ಬೋದು, ನಮ್ಮ NSS ಯೂನಿಟ್ ಇರ್ಬೋದು, ಈ ಯೂನಿಟ್ ಏನು ಮಾಡಿತ್ತು ಅಂತ ಹೇಳಿದರೆ, ನಮ್ಮ ಎಲ್ಲ NSS ವಾಲಂಟಿಯರ್ಸ್ ಪ್ಲಸ್ ಪ್ರೋಗ್ರಾಮ್ ಆಫೀಸರ್ಸ್ಗೆ ಕ್ಯಾನ್ಸರ್ನ ಬಗ್ಗೆ ಅರಿವು ಮೂಡಿಸಿತ್ತು. ಯಾವ ಥರದ ಕ್ಯಾನ್ಸರ್, ಕ್ಯಾನ್ಸರ್ ಇನ್ ಜನರಲ್, ಬಾಯಿಯ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕಂಠದ ಕ್ಯಾನ್ಸರ್, ಈ ಕ್ಯಾನ್ಸರ್ನ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಾ ಇತ್ತು. ನೀವು ಕೇಳ್ಬೋದು, ಯಾಕೆ ಇದ್ರ ಬಗ್ಗೆ ಅರಿವು ಮೂಡಿಸಿದ್ರಿ? ನಮ್ಮ ಕರ್ನಾಟಕದಲ್ಲಿರ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲಿರ್ಬೋದು, ಗರ್ಭಕಂಠದ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ ನಂಬರ್ 1, ನಂಬರ್ 3 ಅಂತ ಹೇಳಿದರೆ ನಮ್ಮ ಬಾಯಿಯ ಕ್ಯಾನ್ಸರ್ ಇರ್ಬೋದು. ಇದ್ರ ಯಾವಾಗಲೂ ಸಹ ಪೈಪೋಟಿ ಇರ್ತದೆ, ಫಸ್ಟ್ ಸೆಕೆಂಡ್ ಥರ್ಡ್, ನಾನು ಫಸ್ಟ್ ಆಗ್ತೇನೆ ನಾವು ಸೆಕೆಂಡ್ ಆಗ್ತೇವೆ. ಆದರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಜನರಿಗೆ ಹೆಚ್ಚು ಪ್ರಾಬ್ಲಮ್ ಆಗ್ತದೆ. ಇದನ್ನೆಲ್ಲ ಸುಲಭವಾಗಿ ತಡೆಗಟ್ಟಬಹುದು. ಇದು ನಮ್ಮ ಕ್ಯಾನ್ಸರ್ ಅವೇರ್ನೆಸ್ ಔಟ್ರೀಚ್ ಪ್ರೋಗ್ರಾಮ್ ಮುಖಾಂತರ ಅದೇ ಒಂದು ನಾವು ಮಾಡಿದ್ದು. ಅಂತೇಳಿದರೆ ನಿಮಗೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ನೀವು ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬಹುದು, ಆ ಥರ ನಾವು ಪ್ರೋಗ್ರಾಮ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ನಾವು ಕೊಟ್ಟಿದ್ವಿ. ಇದರಿಂದ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ನಾವು ನೋಡ್ಕೊಂಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ ಅಂತ ಹೇಳಿದರೆ, ಇಡೀ ಎಲ್ಲ ಪ್ರೋಗ್ರಾಮ್ ಆಫೀಸರ್ಸ್ಗೆ ಕರ್ನಾಟಕಕ್ಕೆ ಕೊಡಬೇಕು ಅಂತ ಬಂತು. ಇದರಲ್ಲಿ ಸಹ ನಮ್ಮ ಕೊಡುಗೆ ಇತ್ತು. ಇದಲ್ಲದೆ ನಾವು ವರ್ಲ್ಡ್ ಹೆಲ್ತ್ ಡೇ ದಿವಸ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಜನರಿಗೆ ಹೆಲ್ತ್ನ ಬಗ್ಗೆ ಅಂತ ಹೇಳಿದ್ರೆ, ನಿಮಗೆ ಡಯಾಬಿಟೀಸ್ ಇರ್ಬೋದು, ಆ ಡಯಾಬಿಟೀಸಿಂದ ನಿಮ್ಮ ಬಾಯಿಯಲ್ಲಿ ಯಾವ ತರಹದ ಪ್ರಾಬ್ಲಮ್ಗಳು ಕಂಡು ಬರಬಹುದು, ನೀವು ಯಾವ ತರಹದ ಚಿಕಿತ್ಸೆಗಳನ್ನು ಮಾಡಬಹುದು, ಅದರ ಬಗ್ಗೆ ಸಹ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ. ಈ ಡೇಸ್ ಆಫ್ ಅಬ್ಸರ್ವೇಷನ್ ಆಫ್ ಡೇಸ್ ಏನಿದೆ, ಇದರನ್ನು ಯೂಸ್ ಮಾಡಿ ಜನರಿಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೇವೆ. ನೀವೀಗ ನೋಡ್ತಾ ಇರ್ಬೋದು, February 21 ನಾವು ಸ್ಟ್ರೀಟ್ ಪ್ಲೇ ಮಾಡ್ತಾ ಇದ್ದೇವೆ ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಅರಿವು ಮಾಡಲಿಕ್ಕೆ ಪಡಂಬೂರು ಬೀಚಲ್ಲಿ. ಕೇಳ್ಬೋದು, ಬೀಚಲ್ಲಿ ಯಾಕೆ ಮಾಡ್ತಿದ್ದೇವೆ, ಮಾಲಲ್ಲಿ ಮಾಡ್ಬೋದಲ್ಲ? ನಾವು ಮಾಲಲ್ಲಿ ಸಹ ನಾವು ಮಾಡ್ತೇವೆ. ನಾವು ಈ ಥರ ಮಾಡಿದಾಗ ಜನರು ಕ್ವಶನ್ ಹೇಳಿದರು, ಸರ್ ಬೀಚಲ್ಲಿ ಮಾಡಿದಾಗ ತುಂಬ ಜನರು ಇರ್ತಾರೆ, ನಾವು ತುಂಬ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಆದರೆ ಮಾಲಲ್ಲಿ ಹೋದಾಗ ಕೆಲವೊಮ್ಮೆ ಅಲ್ಲಿ ಸೆಲೆಕ್ಟೆಡ್ ಜನರು ಬರ್ತಾರೆ, ತುಂಬ ಜನರಿಗೆ ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಆಗ ನಾವೇನು ಮಾಡಿದ್ವಿ, ಓಕೆ ಎಸ್, ಇದು ಸಹ ನಮ್ಮ ಡಿಪಾರ್ಟ್ಮೆಂಟ್ನ ಸ್ಪೆಷಾಲಿಟಿ ಅಂತ ಹೇಳಿದರೆ, ಯಾವ ತರಹ ನಾವು ಎಲ್ಲ ಜನರಿಗೆ ರೀಚ್ ಆಗಬಹುದು, ಯಾವ ತರಹದ ಮುಖಾಂತರದಿಂದ ನಾವು ಜನರಿಗೆ ರೀಚ್ ಆಗ್ಬೋದು ಅಂತೇಳಿ ಸಹ ನಾವು ಡಿಸ್ಕಸ್ ಮಾಡಿ ಈ ಸಲ ನಾವು ಬೀಚಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ. ಜನರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ಟ್ರೀಟ್ ಪ್ಲೇ ಮುಖಾಂತರ ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಅವರಿಗೆ ಅರಿವು ಮೂಡಿಸಲಿಕ್ಕಿದ್ದಾರೆ. ಇದಲ್ಲದೆ ಮೊನ್ನೆ ನಾವು ನಿಮಗೆ ಹೇಳಿದಾಗೆ ನಾವು ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಮಾಡಿದ್ವಿ ಬಾಯಿಯ ಕ್ಯಾನ್ಸರ್ನ ಬಗ್ಗೆ. ಆಲ್ ಓವರ್ ಇಂಡಿಯಾದಿಂದ ನಮಗೆ ಒಂದು 20 ಶಾರ್ಟ್ ಮೂವೀಸ್ ಬಂದಿದೆ ಅಂತ ಹೇಳಿದರೆ ಬಾಯಿಯ ಕ್ಯಾನ್ಸರ್ ಅರಿವು ಮೂಡಿಸಲಿಕ್ಕೆ. ಸೊ ಇದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ. ಈ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ತುಂಬ ಜನ ಸರ್ಚ್ ಮಾಡಿದಾಗ ನೋಡ್ತಾರೆ, ಇದರಿಂದ ಸಹ ಜನರಿಗೆ ಅರಿವು ಮೂಡ್ತದೆ. ಸೊ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಓಲ್ಡ್ ಮೆಥಡ್ಸ್ ಪ್ಲಸ್ ನ್ಯೂಯರ್ ಮೆಥಡ್ಸ್ ಎಲ್ಲವನ್ನು ಕಂಬೈನ್ ಮಾಡಿ ಜನರಿಗೆ ಬಾಯಿಯ ಕ್ಯಾನ್ಸರ್ ಅಥವಾ ಬಾಯಿಯ ಬಗ್ಗೆ, ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಿದ್ದೇವೆ. ನಾವು ಬಾಯಿಯ ಆರೋಗ್ಯ ಅಲ್ಲ, ನಮ್ಮ ಜನರಲ್ ಆರೋಗ್ಯ ಸಹ, ಬಾಯಿಯ ಆರೋಗ್ಯವನ್ನು ಕಾಪಾಡಿದಾಗಲೇ ನಮ್ಮ ಜನರಲ್ ಹೆಲ್ತನ್ನು ಸಹ ಕಾಪಾಡಬಹುದು ಅಂತ ಅತಿ ಮುಖ್ಯವಾದ ಸಂದೇಶವನ್ನು ನಮ್ಮ ಡಿಪಾರ್ಟ್ಮೆಂಟ್ನ ಮುಖಾಂತರ ಅವರಿಗೆ ನಾವು ಹೇಳಿಕೊಡ್ತೇವೆ. ಡಾಕ್ಟರ್, ನಿಮ್ಮ ಈ ಡಿಪಾರ್ಟ್ಮೆಂಟ್ನ ಮೂಲಕ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ? ಎಸ್, ಅಂತ ಹೇಳಿದ್ರೆ ನಾನು ನಿಮಗೆ ಬಹಳಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೆ. ಎಸ್, ನಮ್ಮ ಡಿಪಾರ್ಟ್ಮೆಂಟನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕಂತ ಹೇಳಿದರೆ, ಮೊದಲನೇದಾಗಿ ನಾವು ನಮ್ಮ, ನೀವೀಗ ನಾನು ಸಿಂಪಲಾಗಿ ಎಕ್ಸಾಂಪಲ್ ಕೊಡಬೇಕಾದ್ರೆ, ನಾವೀಗ ಒಂದು ವಿಲೇಜಿಗೆ ಹೋದಾಗ ಆ ಜನರಲ್ಲಿ ಯಾವ ಥರ ಹಲ್ಲಿನ ಪ್ರಾಬ್ಲಮ್ಗಳಿದೆ ಅಂತೇಳಿ,
ಫಸ್ಟ್ ಅದನ್ನು ನಾವು ಫೈಂಡ್ ಔಟ್ ಮಾಡ್ತೇವೆ ಆ ಫೈಂಡ್ ಔಟ್ ಮಾಡಿಬಿಟ್ಟು ಆ ಜನರಿಗೆ ಯಾವ ತರಹದ ಪ್ರಾಬ್ಲಮ್ ಗಳಲ್ಲಿ ಅತಿ ಮುಖ್ಯವಾದ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ ಅದರಲ್ಲಿ ಅತಿ ಮುಖ್ಯವಾದ ಪ್ರಾಬ್ಲಮ್ ಗಳಂದ್ರೆ ಏನು ಅದರಿಂದ ಯಾವ ತರ ಅವರಿಗೆ ಪ್ರಾಬ್ಲಮ್ ಆಗ್ತಿದೆ ಇಂತಹ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಮಾಹಿತಿಯನ್ನು ನಾವು ಏನು ಮಾಡ್ತೇವೆ ಕೆಲವೊಮ್ಮೆ ಗವರ್ನಮೆಂಟ್ಸ್ ಗೆ ಕೊಡ್ತೇವೆ ಕೆಲವೊಮ್ಮೆ ನಮ್ಮ ಕಾಲೇಜ್ ಅಲ್ಲಿ ಬಂದು ಕಾಲೇಜ್ ಗೆ ಕೊಡ್ತೇವೆ ಡಿಸ್ಟ್ರಿಕ್ಟ್ ಕಮಿಷನರ್ಸ್ ಗೆ ಸಹ ನಾವು ಕೆಲವೊಮ್ಮೆ ಇನ್ಫಾರ್ಮೇಷನ್ ಇದ್ದಗಳನ್ನು ಕೊಡ್ತೇವೆ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೂರ್ತದೆ ಅಲ್ಲಿ ಹೋಗಿ ಒಂದು ಓರಲ್ ಹೆಲ್ತ್ ಕ್ಯಾಂಪ್ ಇರಬಹುದು ಅಥವಾ ಚೆಕಪ್ ಕ್ಯಾಂಪ್ ಇರಬಹುದು ಅಥವಾ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಪ್ರೋಗ್ರಾಮ್ ಇರಬಹುದು ಇದನ್ನು ನಾವು ಕೆಲವೊಮ್ಮೆ NSS ಮುಖಾಂತರ ಸಹ ನಾವು ಮಾಡ್ತೇವೆ ಅದಲ್ಲದೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇರಬಹುದು ಇದರೊಟ್ಟಿಗೆ ಸಹ ಕೂತ್ಕೊಂಡು ಮಾಡ್ತೇವೆ ನಮ್ಮ ಕೆಲವೊಂದು 9 ಸ್ಪೆಷಾಲಿಟಿಯ ಡಿಪಾರ್ಟ್ಮೆಂಟ್ ಒಟ್ಟುಗೂಡಿಕೊಂಡು ಸಹ ನಾವು ಕೆಲವೊಮ್ಮೆ ಪ್ರೋಗ್ರಾಮ್ ಗಳನ್ನು ಮಾಡಿ ಜನರಲ್ಲಿ ನೋಡಿ ನಿಮಗೆ ಈ ತರ ಪ್ರಾಬ್ಲಮ್ ಗಳಿದೆ ಈ ತರ ಸವಲತ್ತುಗಳು ನಿಮ್ಮ ಗವರ್ನಮೆಂಟ್ ಇಂದ ಸಹ ಸಿಗ್ತದೆ ಪ್ರೈವೇಟ್ ಕ್ಲಿನಿಕ್ ಗೆ ಸಹ ಹೋಗಬಹುದು ಅಥವಾ ನಮ್ಮ ಕಾಲೇಜ್ ಗೆ ಬಂದು ಕಾಲೇಜ್ ಅಲ್ಲಿ ಸಹ ಬಂದು ಇಂತಹ ಟ್ರೀಟ್ಮೆಂಟ್ ಗಳನ್ನು ತಗೊಳ್ಳಬಹುದು ಅಂತ ಹೇಳಿ ಅವರಿಗೆ ಅತಿ ಮುಖ್ಯವಾಗಿ ಇನ್ಫಾರ್ಮೇಷನ್ ನಾವು ಕೊಡ್ತೇವೆ ನಾವು ಗ್ರೀನ್ ಕಾರ್ಡ್ ನಾನು ಇದರ ಬಗ್ಗೆ ಸಹ ಹೇಳ್ತೇನೆ ಗ್ರೀನ್ ಕಾರ್ಡ್ ಏನಿದೆ ಅದನ್ನು ಅವರು ಇಟ್ಕೊಂಡು ಕಾಲೇಜಿಗೆ ಬಂದಾಗ ಇಲ್ಲಿ ನಮ್ಮ ಕಾಲೇಜಲ್ಲಿ ನಾರ್ಮಲ್ ಪೇಷಂಟ್ಸ್ ಬರ್ತಾರೆ ಆದರೆ ಆ ಗ್ರೀನ್ ಕಾರ್ಡ್ ಇಟ್ಕೊಂಡಾಗ ಅವರಿಗೆ ಅರ್ಥ ಆಗ್ತದೆ ಇವರು ಕ್ಯಾಂಪ್ ಇದು ಪೇಷಂಟ್ ಅಂತ ಹೇಳಿದ್ರೆ ತುಂಬಾ ದೂರದಿಂದ ಬಂದಿದ್ದಾರೆ ಆಗ ಇವರನ್ನ ಏನು ಮಾಡ್ತಾರೆ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಗಳನ್ನು ನಾವು ಕೊಡ್ತಾ ಇದ್ದೇವೆ ಸೋ ಇದು ನಮ್ಮ ಅತಿ ಮುಖ್ಯವಾದ ಒಂದು ಪ್ರೋಗ್ರಾಮ್ ಯಾಕಂತ ಹೇಳಿದ್ರೆ ಒಂದೊಂದು ಪೇಷಂಟ್ ಎರಡು ಮೂರು ಬಸ್ ಮಾಡಿ ಇಲ್ಲಿಗೆ ಬರಬಹುದು ಆಗ ನಾವು ಅವರನ್ನು ಕರೆಕ್ಟ್ ಆಗಿ ನೋಡ್ಕೋಬೇಕು ನಾವು ಹೇಳಿದಾಗ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಅತಿ ಮುಖ್ಯವಾದ ಒಂದು ಒಂದು ವಿಶೇಷತೆ ಏನಂತ ಹೇಳಿದ್ರೆ ಟ್ರೀಟ್ಮೆಂಟ್ ಇಂಪಾರ್ಟೆನ್ಸ್ ಅವರ ಪೇಷಂಟ್ ಎಷ್ಟೇ ದೂರದಿಂದ ಬಂದರೂ ಸಹ ಅವರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಸೋ ಅದು ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ಇದು ನಮ್ಮ ಪ್ರೋಗ್ರಾಮ್ ಪ್ರಾಬ್ಲಮ್ ಅವರಿಗೆ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮ್ ನಾವು ಫೈಂಡ್ ಔಟ್ ಆದಮೇಲೆ ಅದನ್ನು ನಾವು ಅವರ ಗವರ್ಮೆಂಟ್ಗೆ ಇದನ್ನೆಲ್ಲ ಕೆಲವೊಮ್ಮೆ ನಾವು ಕಾನ್ಫರೆನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೇವೆ ಆಗ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಕಂಪನಿಗಳು ಇರ್ತವೆ ಆ ಕಂಪನಿಗಳು ಕೋಲ್ಗೇಟ್ ಇರ್ಬೋದು ಅಥವಾ ನಮ್ಮ ಟೂತ್ಪೇಸ್ಟ್ ಕಂಪನಿಗಳು ಇರ್ಬೋದು ಅವರು ಸಹ ಕೆಲವೊಮ್ಮೆ ಎದುರು ಬಂದು ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಪ್ರೋಗ್ರಾಮ್ಗಳನ್ನು ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಈ ಥರ ಸಹ ಬರ್ತದೆ ನಾವು ಸಹ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಏನಿದೆ ದಕ್ಷಿಣ ಕನ್ನಡ ಬ್ರಾಂಚ್ ಏನಿದೆ ಅವರೊಟ್ಟಿಗೆ ಸಹ ಒಟ್ಟುಗೂಡಿ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಮಾಡ್ತೇವೆ ಆಗ ಎಲ್ಲ ನಮ್ಮ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಸಹ ಬರ್ತಾರೆ ಅವರು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಒಂದು ಒಗ್ಗಟ್ಟಾಗಿ ನಾವು ಏನೆಲ್ಲ ಪ್ರೋಗ್ರಾಮ್ ಮಾಡ್ತೇವೆ ಇದರಿಂದ ಒಬ್ಬರಿಂದ ಮಾಡೋದು ಅಂತ ಹೇಳಿದ್ರೆ ನಾವು ಎಲ್ಲರನ್ನು ಒಟ್ಟಿಗೆ ತಗೊಂಡು ನಾವು ಮಾಡ್ತಾ ಇದ್ದೇವೆ ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಪ್ರೋಗ್ರಾಮ್ ಮಾಡುವವರಿಗೆ ಸಹ ಇದರ ರೋಗದ ಬಗ್ಗೆ ಮಾಹಿತಿಯನ್ನು ಅರಿವಾಗ್ತದೆ ಮತ್ತೆ ಬೇರೆ ಎಲ್ಲರಿಗೂ ಸಹ ಅರಿವಾಗ್ತದೆ ಇದು ನಮ್ಮ ರೋಗಗಳನ್ನು ಕಂಡುಹಿಡಿಯುವ ಒಂದು ಪ್ರಾಬ್ಲಮ್ ಅದಾದ್ಮೇಲೆ ಈ ರೋಗಗಳನ್ನು ನಾವು ಹೇಗೆ ಬರದ ಹಾಗೆ ನೋಡಬೇಕು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ನಾವು ಆ ಸೇಮ್ ವಿಲೇಜ್ ಅಲ್ಲಿ ಎಷ್ಟು ಜನ ಡೆಂಟಿಸ್ಟ್ ಇದ್ದಾರೆ ಎಷ್ಟು ಜನ ಡಾಕ್ಟರ್ ಇದ್ದಾರೆ ಗೌರ್ಮೆಂಟ್ನ ಫೆಸಿಲಿಟೀಸ್ ಏನಿದೆ ಇದನ್ನೆಲ್ಲ ನಾವು ನೋಟ್ ಡೌನ್ ಮಾಡ್ಕೊಂಬಿಟ್ಟು ಅಲ್ಲಿ ಫೆಸಿಲಿಟೀಸ್ ಇಲ್ಲದಿದ್ದರೆ ನಾವು ಗೌರ್ಮೆಂಟಿಗೆ ಒಂದು ಸ್ಪೆಷಲ್ ಆಗಿ ನಾವು ಬರೆದು ಕೊಡ್ತೇವೆ ನೋಡಿ ಈ ಥರ ಇಲ್ಲ ಡೆಫಿನೆಟ್ಲಿ ಗೌರ್ಮೆಂಟ್ ವಿಲ್ ವರ್ಕ್ ಆನ್ ಇಟ್ ಅವರಿಗೆ ಸಹ ಗೊತ್ತಿರ್ತದೆ ಅವರು ವರ್ಕ್ ಔಟ್ ಮಾಡ್ತಾರೆ ಅವರಿಗೆ ಯಾವಾಗ ಕ್ಲಪ್ತ ಸಮಯ ಬರ್ತದೆ ಆಗ ಆ ಟ್ರೀಟ್ಮೆಂಟ್ಗಳನ್ನು ಅವರು ಪ್ರೊವೈಡ್ ಮಾಡ್ತಾರೆ ಇದು ಸಹ ನಮ್ಮ ಒಂದು ಡಿಪಾರ್ಟ್ಮೆಂಟ್ನ ಮುಖಾಂತರ ಒಂದು ಅದಲ್ಲದೆ ನಾವು ವೇರಿಯಡ್ ನೀವು ನಾನು ಹೇಳಿದೆ ನಾವು ವರ್ಲ್ಡ್ ಓರಲ್ ಹೆಲ್ತ್ ಡೇ ವರ್ಲ್ಡ್ ಹೆಲ್ತ್ ಡೇ ಕೆಲವೊಂದು ಸಲ ನಾವು ಬೀದಿ ನಾಟಕ ಮಾಡ್ತೇವೆ ಕೆಲವೊಂದು ಸಲ ನಾವು ಅವರಿಗೆ ಹೆಲ್ತ್ ಎಜುಕೇಷನ್ ಮಾಡ್ತೇವೆ ಕೆಲವು ನಾವು ಮಾಸ್ ಮೀಡಿಯಾ ಮುಖಾಂತರ ಸಹ ನಾವು ಮಾಡ್ತೇವೆ ಕೆಲವೊಮ್ಮೆ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಸಹ ಬರೀತೇವೆ ಯಾವುದು ಅತಿ ಒಳ್ಳೆಯದು ಮುಖಾಂತರ ಅಂತ ಹೇಳಿದ್ರೆ ಜನರಿಗೆ ಒನ್ ಆನ್ ಒನ್ ಹೇಳಿಕೊಡೋದು ಅಥವಾ ಬೀದಿ ನಾಟಕ ಮಾಡೋದು ಅಥವಾ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿ ಅದನ್ನು ಅದರ ಮುಖಾಂತರ ಅವ್ರಿಗೆ ಹೇಳಿಕೊಡುವ ಯಾವುದರಿಂದ ಒಳ್ಳೆಯದಾಗಿ ನಮ್ಮ ಜನರು ಬಾಯಿಯ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಅಂತಹದನ್ನು ಸಹ ನಾವು ಈ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಮಾಡಿಕೊಳ್ತೇವೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಟ್ರೈನ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಟ್ರೈನಿಂಗ್ ನಾವು ಕೊಡೋದು ಅಂತ ಹೇಳಿದ್ರೆ ಈಗ ನಾನು ಹಲ್ಲಿನ ಬಗ್ಗೆ ಮಾತಾಡುವಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ನಿಮಗೆ ಕಂಪ್ಲೀಟ್ ಡೆನ್ಚರ್ ಅಂತ ಹೇಳಿದಾಗ ಜನರಿಗೆ ಈ ವರ್ಡ್ಗಳು ಅತಿ ಅರಿವಾಗುವುದಿಲ್ಲ ಅದೇನು ಅಂತೇಳಿ ಜನರಿಗೆ ಕೆಲವರು ಗೊತ್ತಿರುವುದಿಲ್ಲ ಇಂತಹ ಮಾಹಿತಿಯನ್ನು ಸಹ ನಾವು ಅವರಿಗೆ ಕೊಡಲಿಕ್ಕೆ ನಾವು ಶುರು ಮಾಡ್ತೇವೆ ಸೊ ಇದು ಸಂಸ್ಕೃತವಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡುವಂಥ ಕ್ಯಾಂಪ್ಸ್ ಹೆಲ್ತ್ ಓರಲ್ ಹೆಲ್ತ್ ಎಜುಕೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಕಮ್ಯುನಿಟಿ ಅಪ್ರೋಚ್ ಅಂತ ಹೇಳಿದ್ರೆ ಎಲ್ಲ ಕಮ್ಯುನಿಟಿಯನ್ನು ಒಟ್ಟಿಗೆ ತಗೊಂಡು ನಾವು ಸಹ ಮಾಡುವಂಥ ಒಂದು ಅಪ್ರೋಚ್ ಡಾಕ್ಟರ್ ಹಾಗೆ ನಿಮ್ಮ ಈ ಸಂಸ್ಥೆಯ ಮೂಲಕ ಜನರಿಗೆ ಯಾವ ರೀತಿ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರಿ ಎಸ್ ನಾನು ಆಲ್ರೆಡಿ ಹೇಳಿದ್ದೇನೆ ನಮ್ಮದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ನಾವು ಏನು ಹೇಳ್ತೇವೆ ಇದರಿಂದ ಸಹ ನಾವು ಮಾಡ್ತಾಯಿದ್ದೇವೆ ಡೆಂಟಲ್ ಕಾಲೇಜ್ ಅಂತ ಹೇಳಿದರೆ ದೇರ್ಲಕಟ್ಟೆಯಲ್ಲಿರ್ಬೋದು ಜನರು ದೇರ್ಲಕಟ್ಟೆ ಹತ್ತಿರ ಮುಖಾಂತರ ಎಲ್ಲೆಲ್ಲಿ ಬರ್ತದೆ ಅವರು ದೇರ್ಲಕಟ್ಟೆಗೆ ಬರ್ತಾರೆ ಹಾಗಾದರೆ ಬೇರೆ ಜನರಿಗೆ ನಾವೇನು ಮಾಡ್ತಾಯಿದ್ದೇವೆ ಡೆಫಿನೆಟ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ನಮ್ಮ ಪೆರಿಫರಲ್ ಸೆಂಟರ್ಸ್ ಏನು ಹೇಳ್ತೇವೆ ನೀವೀಗ ನೋಡ್ತಾ ಇರ್ಬೋದು ನಾಟಕಲ್ಗೆ ಹೋದಾಗ ನಾಟಕಲ್ಲಿ ನಮ್ಮದೇ ಒಂದು ಸೆಂಟರ್ ಇದೆ ವಿಭಾಗ ಇದೆ ನಮ್ಮ ವಿಭಾಗದ ಮುಖಾಂತರ ಅಲ್ಲಿ ಒಂದು ಪೆರಿಫರಲ್ ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ದೇವೆ
ಅಲ್ಲಿ ಜನರಿಗೆ ಎಲ್ಲ ತರಹದ ಅತಿ ಮುಖ್ಯವಾದ ಓರಲ್ ಟ್ರೀಟ್ಮೆಂಟ್ಸ್ ಗಳನ್ನು ಕೊಡ್ತೇವೆ ಇನ್ನು ಏನಾದರೂ ಅವರಿಗೆ ಸರ್ಜರಿ ಮಾಡಬೇಕು ಆ ತರ ಟ್ರೀಟ್ಮೆಂಟ್ ಏನಾದರೂ ಇದ್ದಾಗ ನಮ್ಮ ಗ್ರೀನ್ ಕಾರ್ಡ್ ಕೊಟ್ಬಿಟ್ಟು ನಮ್ಮ ಕಾಲೇಜಿಗೆ ನಾವು ರೆಫರ್ ಮಾಡ್ತೇವೆ ಗ್ರೀನ್ ಕಾರ್ಡ್ ಬಂದ ತಕ್ಷಣ ನಿಮಗೆ ಗೊತ್ತು ನಾನು ಆಲ್ರೆಡಿ ಹೇಳಿದೆ ನಾವು ಅವರನ್ನು ಕಾಂಪ್ರಿಹೆನ್ಸಿವ್ ಹೌದು ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ಇಂದ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅದಲ್ಲದೆ ಜೋಕಟ್ಟೆ ಆಗ್ಬೋದು ಮತ್ತೆ ನಮ್ಮ ಇನ್ನೊಂದು ಪೆರಿಫರಲ್ ಸೆಂಟರ್ ಜೋಕಟ್ಟೆ ಇಲ್ಲಿದೆ ಅಲ್ಲಿ ಸಹ ಜನರಿಗೆ ಟ್ರೀಟ್ಮೆಂಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಈ ತರಹ ಪೆರಿಫರಲ್ ಸೆಂಟರ್ಸ್ ನಮ್ಮ ವಿಭಾಗದ ಮುಖಾಂತರ ಬಹಳಷ್ಟು ಕಡೆಗಳಿದ್ದೇವೆ ಈಗ ಸ್ವಂತವಾಗಿ ನಮ್ಮ ಉಳ್ಳಾಲದಲ್ಲಿ ನಾವು ಹೊಸದಾಗಿ ನಾವು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ ಇನ್ನೊಂದು ನಾವು ಹರಕಳದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಹೀಗೆ ನಾವು ವರ್ಷ ವರ್ಷ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ಸರ್ವೆಯನ್ನು ಮಾಡಿ ಇಂಟರ್ನಲ್ ಸರ್ವೆಯನ್ನು ಮಾಡಿ ಯಾವ ಜಾಗದಲ್ಲಿ ಈ ಥರ ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ ಯಾವ ಥರ ಜಾಗದಲ್ಲಿ ಈ ಥರ ಟ್ರೀಟ್ಮೆಂಟ್ಗಳು ಲಭ್ಯವಿಲ್ಲ ಆ ಥರ ಪ್ಲೇಸಸ್ಗಳಿಗೆ ಹೋಗಿ ಅವರಿಗೆ ನಾವು ಟ್ರೀಟ್ಮೆಂಟ್ ನಾವು ಮಾಡ್ತಿದ್ದೇವೆ ಇದು ನಮ್ಮ ಫಿಕ್ಸ್ಡ್ 24/7 ರನ್ ಅಂತ ಹೇಳಿದ್ರೆ ಮಾರ್ನಿಂಗ್ ಟು ಆಫ್ಟರ್ನೂನ್ ರನ್ನಿಂಗ್ ಕ್ಲಿನಿಕ್ ಅದಲ್ಲದೆ ನಮ್ಮ ಜನರಿಗೆ ಇನ್ನೂ ಸಹ ವಿಸ್ತರಣೆ ಮಾಡಲಿಕ್ಕೆ ನಾವು ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಏನು ಹೇಳ್ತೇವೆ ನಮ್ಮ ಗೌರ್ಮೆಂಟ್ ಮುಖಾಂತರ ಕೆಲವೊಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇದೆ ಅಲ್ಲಿ ಸಹ ನಾವು ಹೋಗಿ ಅವರಿಗೆ ಜನರುಗಳಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ ನಾಟಕಲ್ ಇರ್ಬೋದು ಕುಂಪಲ ಇರ್ಬೋದು ಇನ್ನೂ ಅತಿ ಹೆಚ್ಚಿನ ಮುಖಾಂತರ ಈ ಥರ ಎಲ್ಲ ಸೆಂಟರ್ಗಳಲ್ಲಿ ನಾವು ವೀಕ್ಲಿ ಹೋಗ್ತೇವೆ ಅಂತ ಕೆಲವೊಂದು ಕಡೆಗೆ ನಾವು ಮಂಡೇ ಹೋಗ್ತೇವೆ ಕೆಲವೊಂದು ಕಡೆ ನಾವು ಟ್ಯೂಸ್ಡೇಸ್ ಹೋಗ್ತೇವೆ ಈ ಥರ ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ ನಮ್ಮ ಸೌಲಭ್ಯಗಳು ಏನಿದೆಯೋ ಅಂತ ಹೇಳಿದರೆ ನೀವು ನಿಮಗೆ ಗೊತ್ತಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಅತಿ ಮುಖ್ಯವಾದ ತೊಂದರೆ ಅಂತ ಹೇಳಿದರೆ ಡಾಕ್ಟರ್ಸ್ಗಳ ಸಂಖ್ಯೆ ಸೊ ನಾವೇನು ಮಾಡ್ತೇವೆ ಈ ಥರ ನೀವು ಅನ್ಕೋಬೋದು ಸರ್ ಅಲ್ಲಿ ಯಾಕೆ ನೀವು ಖಾಲಿ ವೀಕ್ಲಿ ಹೋಗ್ತದೇವೆ ಅಂತ ಹೇಳಿದರೆ ನಾವು ಎಲ್ಲ ಟ್ರೀಟ್ಮೆಂಟ್ಗಳನ್ನು ಆ ಟೈಮಲ್ಲಿ ಕೊಟ್ಟು ಜನರಿಗೆ ರೀಚ್ ಆಗಲಿ ಅಂತ ಹೇಳಿದರೆ ನಮ್ಮ ಕಡೆಯಿಂದ ತುಂಬ ಜನರನ್ನು ರೀಚ್ ಆಗಲಿಕ್ಕೆ ಅದಕ್ಕೆ ನಾವು ಇದನ್ನು ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಅಥವಾ ಪೆರಿಫರಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ ಈ ತರಹ ಸೆಂಟರ್ಸ್ಗಳ ಮುಖಾಂತರ ನಾವು ಎಲ್ಲ ಜನರಿಗೆ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ ಡೆಫಿನೆಟ್ಲಿ ನಮ್ಮ ಚಾನ್ಸಲರ್ ಇರ್ಬೋದು ನಮ್ಮ ಪ್ರೊ ಚಾನ್ಸಲರ್ ಇರ್ಬೋದು ಅಥವಾ ನಮ್ಮ ಸಂಘ ಸಂಸ್ಥೆ ಇರ್ಬೋದು ಎನಪಯ ಸಂಘ ಸಂಸ್ಥೆ ಇರ್ಬೋದು ಇವರ ಅತಿ ಮುಖ್ಯವಾದ ಒಂದು ಪ್ರಾಮುಖ್ಯತೆ ಇದೆ ಯಾಕಂತ ಹೇಳಿದ್ರೆ ಇಂತಹ ಸೆಂಟರ್ಗಳನ್ನು ರನ್ ಮಾಡೋದು ಅಷ್ಟು ಈಸಿ ಕೆಲಸಗಳಲ್ಲ ಒಂದೊಂದು ಸೆಂಟರ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಡಾಕ್ಟರ್ಸ್ಗಳನ್ನು ಇಡಬೇಕು ಅವರಿಗೆ ಸ್ಯಾಲ್ರಿಯನ್ನು ಕೊಡಬೇಕು ಇದು ಅತಿ ಹೆಚ್ಚಾಗಿ ನಮಗೆ ನಮ್ಮ ಸಂಸ್ಥೆಗೆ ಇದಾಗ್ತದೆ ಹೊರೆ ಬೀಳ್ತದೆ ಆದರೂ ಸಹ ನಮ್ಮ ಸಂಸ್ಥೆ ಈ ತರಹ ಸೆಂಟರ್ಗಳನ್ನು ಈ ವರ್ಷದಲ್ಲಿ ನಾವು 2 ಸೆಂಟ್ರನ್ನು ಓಪನ್ ಮಾಡ್ತಿದ್ದೇವೆ ವರ್ಷ ವರ್ಷ ಈ ತರಹ ಸೆಂಟರ್ಗಳನ್ನು ನಾವು ಓಪನ್ ಮಾಡ್ಕೊಂಬಿಟ್ಟು ಜನರಿಗೆ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಅತಿ ಕಡಿಮೆ ದರದಲ್ಲಿ ನಾವು ಅವರಿಗೆ ಕೊಡಲಿಕ್ಕೆ ನಾವು ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ನಮ್ಮ ಕೋಟೆಕಾರ್ ಕುಂಪಲದಲ್ಲಿ ಒಂದು ಸಂಘ ಸಂಸ್ಥೆ ಎದುರು ಬಂದು ಅವರು ಬಂದು ಅವರು ಜಾಗಗಳನ್ನು ಕೊಟ್ಟು ಅಲ್ಲಿ ಸಹ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೇವೆ ಜೋಕಟ್ಟೆಯಲ್ಲಿ ಅಂಜುಮನ್ ಮಿಸಾಕಿನ್ ಅಂತ ಒಂದು ಸೆಂಟರ್ ಇದೆ ಅವರು ನಮಗೆ ಜಾಗವನ್ನು ಕೊಟ್ಟಿದ್ದಾರೆ ಅಲ್ಲಿ ನಾವು ಸೆಂಟ್ರನ್ನು ನಾವು ಇದು ಮಾಡಿದ್ದೇವೆ ಈ ಜನರಿಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಯಾರಿಗಾದರೂ ಸಹ ಇಂಥ ಸೆಂಟರ್ಗಳು ಅಲ್ಲಿ ಬೇಕಾಗಿದ್ದರೆ ನಮ್ಮ ಡಿಪಾರ್ಟ್ಮೆಂಟನ್ನು ಅವರು ಸಂಪರ್ಕಿಸಬಹುದು ನಾವು ಡೆಫಿನೆಟ್ಲಿ ಅದನ್ನು ಇವ್ಯಾಲ್ಯುವೇಷನ್ ಮಾಡಿಬಿಟ್ಟು ಅಲ್ಲಿ ಬೇಕು ಅಂತ ಹೇಳಿದರೆ ಡೆಫಿನೆಟ್ಲಿ ನಾವು ಅವರಿಗೆ ನಮ್ಮ ಕೈಯಲ್ಲಿ ಆಗುವಂಥ ಒಂದು ಸೌಲಭ್ಯಗಳನ್ನು ನಾವು ಕೊಡ್ತೇವೆ ಇಲ್ಲದಿದ್ದರೆ ನಾವು ಗೌರ್ಮೆಂಟ್ ಹತ್ರಿಗೆ ಸಹ ಮಾತಾಡಿಬಿಟ್ಟು ಅವರಿಗೆ ಸಹ ಇಂಥ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ಸಹ ನಾವು ಮಾಡ್ತೇವೆ ಓಕೆ ಹಾಗೆ ಡಾಕ್ಟರ್ ನಿಮ್ಮ ಈ ಡಿಪಾರ್ಟ್ಮೆಂಟ್ನ ಮೂಲಕ ಜನರಿಗೆ ಯಾವ ರೀತಿಯ ಕೊಡುಗೆಯನ್ನು ನೀಡ್ತಾ ಇದ್ದೀರಿ ಎಸ್ ಅದು ಸಹ ಒಂದು ಇಂಪಾರ್ಟೆಂಟ್ ಕ್ವೆಶನ್ ನಮ್ಮ ನಾನು ನಿಮಗೆ ಹೇಳಿದಾಗೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಕ್ಯಾಂಪ್ಗಳನ್ನು ಮಾಡ್ತೇವೆ ಕ್ಯಾಂಪ್ಗಳನ್ನು ಮಾಡಿದಾಗ ಅಲ್ಲಿ ನಾವು ಯಾರಿಗೆಲ್ಲ ಏನೆಲ್ಲ ತೊಂದರೆ ಇದೆ ಅಂತ ನೋಡ್ಕೊಂಬಿಟ್ಟು ನಮ್ಮ ಕಾಲೇಜಿಗೆ ರೆಫರ್ ಮಾಡ್ತೇವೆ ಕಾಲೇಜಿಗೆ ರೆಫರ್ ಮಾಡಿದಾಗ ಅವ್ರಿಗೊಂದು ಸ್ಪೆಷಲ್ ಗ್ರೀನ್ ಕಾರ್ಡ್ ಒಂದು ಕೊಡ್ತೇವೆ ಆ ಗ್ರೀನ್ ಕಾರ್ಡ್ನ ಮುಖಾಂತರ ಅವರಿಗೆ ಎಲ್ಲ ತರಹದ ಟ್ರೀಟ್ಮೆಂಟನ್ನು ನಾವು ಫ್ರೀಯಾಗಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದನ್ನೇ ನಾವು ಕಾಂಪ್ರಿಹೆನ್ಸಿವ್ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ತೇವೆ ಅಲ್ಲಿ ಜನರು ದೂರದಿಂದ ಬರುವಾಗ ಬರುವುದರಿಂದ ಅವರಿಗೆ ಎಲ್ಲ ತರಹದ ಟ್ರೀಟ್ಮೆಂಟ್ ಒಂದು ಸೂರಿನಡಿ ನಾವು ಅವರಿಗೆ ಮಾಡಿಕೊಡ್ತಾ ಇದ್ದೇವೆ ಅದು ನಮ್ಮ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಡಿಪಾರ್ಟ್ಮೆಂಟ್ ವರ್ಕ್ ಇನ್ನು ತುಂಬ ಬಹಳ ಇಂಟೀರಿಯರ್ ಏರಿಯಾಸ್ ಇರ್ಬೋದು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ನೆಲಮನೆ ಅಂತ ಒಂದು ಏರಿಯಾ ಇದೆ ಅದು ತುಂಬ ಇಂಟೀರಿಯರ್ ಏರಿಯಾ ಅಲ್ಲಿಗೆ ಸಹ ಹೋಗಿ ನಾವು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಚೆಕಪ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕ್ಯಾಂಪ್ ನಮ್ಮಲ್ಲಿ ಮೊಬೈಲ್ ಡೆಂಟಲ್ ವ್ಯಾನ್ ಅಂತ ಇದೆ ಇಟ್ಸ್ ಅ ಫುಲ್ಲಿ ಇಕ್ವಿಪ್ಡ್ ವ್ಯಾನ್ ಅಲ್ಲಿ ನಿಮಗೆ ಅದು ನಡ್ಕೊಂಡು ಹೋಗುವಂತಹ ಡೆಂಟಲ್ ಕ್ಲಿನಿಕ್ ಅದರಲ್ಲಿ ಎಲ್ಲ ತರಹದ ಚಿಕಿತ್ಸೆಗಳನ್ನು ಎಲ್ಲ ತರಹದ ಸ್ಪೆಷಾಲಿಟಿ ಚಿಕಿತ್ಸೆಯನ್ನು ಸಹ ನಾವು ಮಾಡಬಹುದು ಅಂತಹ ವ್ಯಾನ್ಗಳನ್ನು ಅಷ್ಟು ದೂರದ ಕಡೆ ತಗೊಂಡು ಹೋಗಿ ಅಲ್ಲಿಯೇ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನಾವು ವಾಪಸ್ ಬರ್ತೇವೆ ಹಾಗೆ ಸಹ ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡದೇ ಇದ್ದವರಿಗೆ ನಾವು ಗ್ರೀನ್ ಕಾರ್ಡ್ ಅನ್ನು ಕೊಟ್ಟು ಕಾಲೇಜಿಗೆ ಕರ್ಸ್ಕೊಂಡು ಬರ್ತೇವೆ ಅದಲ್ಲದೆ ನಮ್ಮ ಕಾಲೇಜ್ ನಮ್ಮ ವಿಭಾಗದ ಒಂದು ಅತಿ ಮುಖ್ಯವಾದ ಸಾಧನೆ ಅಂತ ಹೇಳಿದ್ರೆ ನೀವೀಗ ಅರ್ಥ ಮಾಡ್ಕೋಬಹುದು ದಂತಭಾಗ್ಯ ಯೋಜನೆ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಸೇವೆ ಒಂದು ಲಭ್ಯ ಇದೆ ಎಲ್ಲರಿಗೂ ಸಹ ನಾನು ಇದ್ರ ಮುಖಾಂತರ ಜನರಿಗೂ ಹೇಳಲಿಕ್ಕೆ ಬಯಸ್ತೇನೆ ದಂತಭಾಗ್ಯ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇರುವ ಒಂದು ಚಿಕಿತ್ಸೆ ಸೌಲಭ್ಯ ಇದರಿಂದ ಬಿಲೋ ಪಾವರ್ಟಿ ಲೈನ್ ಇದ್ದವರಿಗೆ ಕಂಪ್ಲೀಟ್ ಡೆಂಚರ್ ನಾವೆಂತೇವೆ ಯಾರಿಗೆ ಸಹ ಹಲ್ಲಿಲ್ಲದವರಿಗೆ ಅವರಿಗೆ ಒಂದು ಕಂಪ್ಲೀಟ್ ಡೆಂಚರ್ ಮತ್ತು ರಿಮೂವಬಲ್ ಪಾರ್ಷಲ್ ಡೆಂಚರ್ ಅಂತ ಹೇಳ್ತೇವೆ ತೆಗೆದಿಡುವಂಥ ಹಲ್ಲುಗಳನ್ನು
ಅದು ಎಲ್ಲ ಜನರಿಗೆ ಬಿಲೋ ಪಾವರ್ಟಿ ಲೈನ್ಗೆ ಫ್ರೀಯಾಗಿ ನಾವು ಮಾಡ್ಕೊಡ್ತಾ ಇದ್ದೇವೆ. ಆಗ ನಮ್ಮ ಹೆಚ್ಓಡಿ ಆದಂತಹ ಡಾಕ್ಟರ್ ಗಣೇಶ್ ರಾಯ್ ಪಂಚ್ಮಲ್ ಅವರು ಓರಲ್ ಹೆಲ್ತ್ ಪಾಲಿಸಿ ಚೇರ್ಮನ್ ಆಗಿದ್ರು. ಅವರು ಈ ರೆಕಮೆಂಡೇಶನ್ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಕೊಟ್ಟರು. ಗೌರ್ಮೆಂಟ್ ಆಫ್ ಕರ್ನಾಟಕ ಈ ರೆಕಮೆಂಡೇಶನ್ ಅನ್ನು ಫಾಲೋಅಪ್ ಆಗಿ ಪಾಸಿಟಿವ್ ಆಗಿ ತಗೊಂಡು ದಂತಭಾಗ್ಯ ಯೋಜನೆಯನ್ನು ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಆಲ್ ದ ಪಬ್ಲಿಕ್ ದಟ್ ಇದು ಇಂಡಿಯಾ ಅಲ್ಲದೆ ಇವನ್ ಇನ್ ದ ಎಂಟೈರ್ ವರ್ಲ್ಡ್ ದ ಓನ್ಲಿ ಪಾಲಿಸಿ ವಿಚ್ ಇಸ್ ಎಕ್ಸಿಸ್ಟಿಂಗ್ ವಿಚ್ ಈಸ್ ಸರ್ವಿಂಗ್ ಟು ದ ಎಂಟೈರ್ ನೇಷನ್. ಯಾವುದೇ ಒಂದು ರಾಜ್ಯದಲ್ಲಿ ಇಂತಹ ಒಂದು ಯೋಜನೆ ಲಭ್ಯ ಇಲ್ಲ. ಸೊ ಇದು ನಮ್ಮ ವಿಭಾಗದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ. ನಮ್ಮ ಕಾಲೇಜಿನಿಂದ ಹೋಗಿ ಕರ್ನಾಟಕ ಗೌರ್ಮೆಂಟ್ಗೆ ಶಿಫಾರಸಾಗಿ ಇದನ್ನು ಗೌರ್ಮೆಂಟ್ ಫಾಲೋಅಪ್ ಮಾಡಿದೆ. ಅದಲ್ಲದೆ ನೀವು ನೋಡ್ತಾ ಇರ್ಬೋದು ತಾಯಿ ಕಾರ್ಡ್ ಕೊಡ್ತಾರೆ ಗೌರ್ಮೆಂಟ್ಗೆ, ಗೌರ್ಮೆಂಟಿಂದ ತಾಯಿ ಕಾರ್ಡ್ ಬರ್ತದೆ. ಅದರಲ್ಲಿ ಈ ಪ್ರೆಗ್ನೆಂಟ್ ವಿಮೆನ್ಗೆ ಓರಲ್ ಹೆಲ್ತ್ ಚೆಕಪ್ ಅಂತ ಹೇಳಿದ್ರೆ ಅದು ಮ್ಯಾಂಡೇಟರಿ ಮಾಡಿದ್ದಾರೆ ಗೌರ್ಮೆಂಟಿಂದ. ಇದು ಸಹ ನಮ್ಮ ಓರಲ್ ಹೆಲ್ತ್ ಪಾಲಿಸಿ ಮುಖಾಂತರ ನಾವು ಒಂದು ಸಜೆಷನ್ ಮಾಡಿದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಇದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಈಗ ತಾಯಿ ಕಾರ್ಡಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದಕ್ಕೆ ಸಹ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಸಲಹೆ ಹೋಗಿತ್ತು, ಅದಲ್ಲದೆ ಎಲ್ಲ ಕಡೆಯಿಂದ ಸಹ ಹೋಗಿತ್ತು. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ನಾವು ಓರಲ್ ಹೆಲ್ತ್ ಪಾಲಿಸಿ ಫೇಸ್ 1 ಅಂತ ಫೇಸ್ 2 ಮಾಡಿ ಅದರ ಮುಖಾಂತರ ಅವರಿಗೆ ಸಲಹೆಗಳನ್ನು ಕೊಟ್ಟು ಈ ಥರ ಅವರು ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಹಲವೊಂದು MOU ಅಂತ ಹೇಳಿದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ನಾವು ಎಲ್ಲ ಎಲ್ಲ ಜಾಗಗಳಿಗೆ ನೀವು ನೋಡ್ತಾ ಇರ್ಬೋದು, ಸೇವನಾಶ್ರಮ ಇರ್ಬೋದು ಅಥವಾ ನಮ್ಮ ಅಭಯ ಆಶ್ರಮಗಳಿರ್ಬೋದು, ಇಂತಹ ಆಶ್ರಮ ಈವನ್ ಆರ್ಫನೇಜಸ್ ಇರ್ಬೋದು, ಇಲ್ಲಿ ಎಲ್ಲ ಹೋಗ್ಬಿಟ್ಟು ಮಕ್ಕಳಿಗೆ ಕರೆಕ್ಟಾದ ಟ್ರೀಟ್ಮೆಂಟ್, ಈವನ್ ದೊಡ್ಡವರಿಗೆ ಟ್ರೀಟ್ಮೆಂಟ್, ರಿಮೂವಬಲ್ ಡೆಂಚರ್ಸ್, ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರೊಸ್ಟೊಡಾಂಟಿಕ್ಸ್ ಒಟ್ಟಿಗೆ ಒಟ್ಟುಗೂಡಿ ನಾವು ಈ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಇದಲ್ಲದೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟಲ್ಲಿರುವ ಎಲ್ಲ ಸ್ಪೆಷಾಲಿಟೀಸ್ ಅಂತ ಹೇಳಿದರೆ ಪ್ರೊಸ್ಟೋ ಇರ್ಬೋದು, ಓರಲ್ ಸರ್ಜರಿ ಇರ್ಬೋದು, ಇಂತಹ ಡಿಪಾರ್ಟ್ಮೆಂಟ್ಗಳನ್ನು ಒಗ್ಗಟ್ಟುಗೂಡಿಕೊಂಡು ನಾವು ಹೋಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇವೆ. ಅಂತೇಳಿದರೆ ನಾವೇ ಮಾಡೋದು ಅಂತ ಹೇಳಿದ್ರೆ ನಾವು ಎಲ್ಲರನ್ನು ಕರ್ಕೊಂಡು ಹೋಗಿ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡ್ತೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಜನರಿಗೆ ಅತಿ ಮುಖ್ಯವಾದ ಟ್ರೀಟ್ಮೆಂಟ್ಗಳು ಅತಿ ಕಡಿಮೆ ಸಮಯದಲ್ಲಿ ಅತಿ ಮುಖ್ಯವಾಗಿ ದೊರಕುತ್ತದೆ. ಓಕೆ ಡಾಕ್ಟರ್, ನೀವು ಜನರಿಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರಿ, ನಿಮಗೆ ಪ್ರಶಸ್ತಿಗಳು ಏನಾದರೂ ಸಿಕ್ಕಿದ ಅಂತ? ಹಾಂ, ಎಸ್, ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ಗೆ ಅಂತೇಳಿದರೆ ನಾವು ತುಂಬ ಔಟ್ರೀಚ್ ಪ್ರೋಗ್ರಾಮ್ಗಳನ್ನು ಮಾಡೋದರಿಂದ ಬಹಳಷ್ಟು ಸಂಘ ಸಂಸ್ಥೆಗಳು ನಮಗೆ ಎದುರು ಬಂದು ಪುರಸ್ಕಾರಗಳನ್ನು ಕೊಟ್ಟಿದ್ದಾರೆ. ಸಮಟೈಮ್ಸ್ ಈ ಪುರಸ್ಕಾರಗಳು ನಮಗೆ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮತ್ತು ಇನ್ನೂ ಪ್ರೋಗ್ರಾಮ್ ಮಾಡಲಿಕ್ಕೆ ಡೆಫಿನೆಟ್ಲಿ ಪ್ರೋತ್ಸಾಹಗಳು ಕೊಡ್ತದೆ. ಡೆಫಿನೆಟ್ಲಿ ನಾವು ಪ್ರಶಸ್ತಿಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳೋದಲ್ಲ, ಬಟ್ ಡೆಫಿನೆಟ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷದಿಂದ ಇಷ್ಟೊಂದು ಪ್ರೋಗ್ರಾಮ್ಗಳನ್ನು ಇಷ್ಟೊಂದು ಅವೇರ್ನೆಸ್ ಆಕ್ಟಿವಿಟೀಸನ್ನು ಮಾಡೋದ್ರಿಂದ ಅತಿ ಹೆಚ್ಚಾಗಿ ನಮ್ಮ ನಾವೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಆ್ಯಂಟಿ ರ್ಯಾಗಿಂಗ್ ಬಗ್ಗೆ. ಇದನ್ನು ನಾವು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ ನಮಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ನಮ್ಮ ಡೆಲ್ಲಿಯಲ್ಲಿ ಹೋಗಿ ಅದೊಂದು ಪ್ರೈಸ್ ಇತ್ತು, ಅದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂತಹ ಒಂದು ಪ್ರಶಸ್ತಿ. ಅದಲ್ಲದೆ ನಮ್ಮ ನಮ್ಮ ಓನ್ ಪ್ಯಾರೆಂಟ್ ಆರ್ಗನೈಸೇಷನ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಅಂತ ಹೇಳ್ತೇವೆ, ನಾವೊಂದು ದಂತಭಾಗ್ಯ ಯೋಜನೆ ಬಗ್ಗೆ ಒಂದು ಮೂವಿಯನ್ನು ಮಾಡಿದ್ವಿ, ಶಾರ್ಟ್ ಮೂವಿಯನ್ನು, ಅದನ್ನು ಸಹ ಪುರಸ್ಕರಿಸಿ ಫಸ್ಟ್ ಪ್ರೈಸನ್ನು ಕೊಟ್ಟಿತ್ತು. ಅದಲ್ಲದೆ ನಮ್ಮ ನಮ್ಮ ಕಾಲೇಜ್ ನಮ್ಮ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಪ್ರಶಸ್ತಿ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಡೆಂಟಲ್ ಕಾಲೇಜ್ಗೆ NSS ಮುಖಾಂತರ ಅತಿ ಉತ್ತಮವಾದ ಡೆಂಟಲ್ ಕಾಲೇಜ್ನಲ್ಲಿ NSS ಆ್ಯಕ್ಟಿವಿಟೀಸ್ಗಳಿಗೆ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೆ ನಾವೇನು ಮಾಡ್ತೇವೆ ಅಂತಂದರೆ ಕೆಲವೊಮ್ಮೆ NSS ಮುಖಾಂತರ ಸಹ ನಾವು ಕೆಲವೊಂದು ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತೇವೆ. ಅತಿ ಹೆಚ್ಚು ಅಂತೇಳಿದರೆ ನಮ್ಮ ವಿಭಾಗದ ಕಾಂಟ್ರಿಬ್ಯೂಷನ್ ಅದರಲ್ಲಿ ತುಂಬ ಇದೆ. ಎಲ್ಲ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ಗೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿಂದ ನಾವು ಮಾಡೋದು. ಸೊ ಅದಕ್ಕೋಸ್ಕರವಾಗಿ ಡೆಂಟಲ್ ಕಾಲೇಜ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಸ್ಟ್ ಎನ್ಎಪ್ಐ ಡೆಂಟಲ್ ಕಾಲೇಜಲ್ಲಿ ಬೆಸ್ಟ್ NSS ಡಿಪಾರ್ಟ್ಮೆಂಟ್ ಅಂತ ಒಂದು ಪ್ರಶಸ್ತಿಯನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ನೀಡಿದೆ. ಇದನ್ನು ನಾವು ಗವರ್ನರ್ನ ಮುಖಾಂತರ 2021 ನಾವು ಪ್ರಶಸ್ತಿಯನ್ನು ತಗೊಂಡಿದ್ವಿ. ಅದಲ್ಲದೆ ಬೆಸ್ಟ್ NSS ಪ್ರೋಗ್ರಾಮ್ ಆಫೀಸರ್ ಅನ್ನು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹ ಬಂದಿತ್ತು. ಇದಲ್ಲದೆ ಹಲವಾರು ಸಂಘ ಸಂಸ್ಥೆಗಳು, ಮೊನ್ನೆ ನಮ್ಮ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಅಸೋಸಿಯೇಟ್ಸ್ ಆಫ್ ಡೆಂಟಿಸ್ಟ್ ICD ಅಂತ ಹೇಳ್ತೇವೆ ನಾವು, ಅವರು ನಮಗೆ ಹೇಳಿದರು ನಮ್ಮ ರೂರಲ್ ಏರಿಯಾದಲ್ಲಿ ನಾವೇನು ಸರ್ವಿಸನ್ನು ಕೊಡ್ತಾ ಇದ್ವಿ. ಇದರಲ್ಲಿ ನಮ್ಮ ಹಾನರೇಬಲ್ ವೈಸ್ ಚಾನ್ಸ್ಲರ್ನವರ ಪ್ರಾಮುಖ್ಯತೆ ಸಹ ತುಂಬ ಇದೆ. ಇವರ ಮುಖಾಂತರ ನಾವು NSS ಮುಖಾಂತರ ಇವರ ಮುಖಾಂತರ ಕೆಲವೊಂದು ನಾವು ಪ್ರೋಗ್ರಾಮ್ಗಳನ್ನು ಮಾಡಿದ್ದೇವೆ. ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಮಾಡಿದ್ದು ಅದಕ್ಕೋಸ್ಕರವಾಗಿ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಡೆಂಟಿಸ್ಟ್ ನಮಗೊಂದು ಅವಾರ್ಡನ್ನು ಕೊಡ್ತಿತ್ತು. ಇದು ನಮ್ಮ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ಬಂದ ಅವಾರ್ಡಿಂದ ಅಂತೇಳಿದರೆ ಬಹಳ ಒಂದು ಅತಿ ಮುಖ್ಯವಾದ ಒಂದು ಪ್ರೋಗ್ರಾಮ್, ಅತಿ ಒಂದು ಮುಖ್ಯವಾದ ಅವಾರ್ಡ್. ಸೊ ಅದಲ್ಲದೆ ಕೆಲವೊಂದು ಸಂಘ ಸಂಸ್ಥೆಗಳು ನಾವೆಲ್ಲ ಮಾಡುವ ಮುಖಾಂತರ ನಮಗೆ ಡೆಫಿನೆಟ್ಲಿ ಲೆಟರ್ಸ್ಗಳು ಬರೀತಾರೆ, ನಮ್ಮ ಫೀಡ್ಬ್ಯಾಕ್ ಬುಕ್ಕಲ್ಲಿ ಬರೀತಾರೆ ನಿಮ್ಮ ಟ್ರೀಟ್ಮೆಂಟ್ಗಳು ಹೇಗಿತ್ತು ಅಂತೇಳಿ. ಈ ಎಲ್ಲ ಪ್ರಶಸ್ತಿಗಳು ನಮ್ಮ ಕಾಲೇಜಿಗೆ ಬಂದಿರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದಿರ್ಬೋದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಮಾಡುವಂಥ ಪ್ರೋಗ್ರಾಮ್ಗಳು ಇನ್ನೂ ಅತಿ ಹೆಚ್ಚಾಗಿ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹನೆಯನ್ನು ನೀಡ್ತದೆ. ಬಟ್ ಡೆಫಿನೆಟ್ಲಿ ಈ ಅವಾರ್ಡ್ ಬಂದಿರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಂಘ ಸಂಸ್ಥೆಗಳು ಸಹ ನಮ್ಮೊಟ್ಟಿಗೆ ಬಂದು ಒಗ್ಗೂಡಿಕೊಂಡು ಮಾಡ್ತಾ ಇದೆ. ಸೊ ಅಲ್ಟಿಮೇಟ್ಲಿ ನಾನು ಏನು ಹೇಳಬೇಕಂತ ಹೇಳಿದರೆ ಈ ನಮ್ಮ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಏನಂತ ಹೇಳಿದರೆ ಇಟ್ ಈಸ್ ಬೇಸ್ಡ್ ಆನ್ ಕಮ್ಯುನಿಟಿ ಆರ್ಗನೈಸ್ಡ್ ಎಫರ್ಟ್ಸ್ ಅಂತೇಳಿದರೆ ಒಬ್ಬರು ಮಾಡೋದಂತ ಅಲ್ಲ,
ಎಲ್ಲರೂ ನಮ್ಮೊಟ್ಟಿಗೆ ಒಗ್ಗೂಡಿಕೊಂಡು ನಾವು ಎಲ್ಲರನ್ನೂ ಸಹ ಒಗ್ಗೂಡಿಕೊಂಡು ಎಲ್ಲರನ್ನು ಒಟ್ಟಿಗೆ ತಗೊಂಡುಕೊಂಡು ಅಂತ ಮಾಡುವ ಒಂದು ಕಾರ್ಯಕ್ರಮಗಳು. ನೀವೀಗ ನೋಡ್ತಾ ಇರಬಹುದು ನಾವು ಒಂದು ಕ್ಯಾಂಪ್ ಮಾಡಿದಾಗ ಎಲ್ಲ ನಮ್ಮ ಡೆಂಟಲ್ ಸ್ಪೆಷಾಲಿಟೀಸ್ ಡಿಪಾರ್ಟ್ಮೆಂಟ್ ನಮ್ಮೊಟ್ಟಿಗೆ ಬರ್ತದೆ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಫ್ಯಾಕಲ್ಟೀಸ್ ಬರ್ತಾರೆ, ಒಟ್ಟಿಗೂಡಿಕೊಂಡು ಜನರಿಗೆ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡ್ತೇವೆ, ಅವರ ಒಂದು ಆರೋಗ್ಯವನ್ನು ನಾವು ಕಾಪಾಡ್ತೇವೆ. ಇಲ್ಲಿಗೆ ಸಹ ಬಂದಾಗ ಅವರಿಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಗಳ ಸಹಾಯದಿಂದ ಅವರಿಗೆ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ. ಅಲ್ಟಿಮೇಟ್ಲಿ ನಾವೇನು ಮಾಡ್ತಿದ್ದೇವೆ ಅಂತಂದರೆ ಪೇಷಂಟ್ಗಳಿಗೆ ಅತಿ ಹೆಚ್ಚು ಕಮ್ಮಿ ವೆಚ್ಚದಲ್ಲಿ ಅಥವಾ ಕಂಪ್ಲೀಟ್ಲಿ ಫ್ರೀಯಾಗಿ ಅವರಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕೆ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ಡಾಕ್ಟರ್, ನಿಮ್ಮ ಈ ಒಂದು ಡಿಪಾರ್ಟ್ಮೆಂಟ್ ಮೂಲಕ ಜನರಿಗೆ ಏನಾದರೂ ಸಲಹೆ ಕೊಡ್ಬೋದಾ? ಎಸ್, ಇದು ಒಂದು ಅತಿ ಮುಖ್ಯವಾದ ನಮ್ಮ ಒಂದು ಪ್ರೋಗ್ರಾಮ್ ಏನಂತ ಹೇಳಿದರೆ, ನಮ್ಮ ಡಿಪಾರ್ಟ್ಮೆಂಟ್ನ ಮುಖಾಂತರ, ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಮುಖಾಂತರ ಜನರಿಗೆ ಅರಿವನ್ನು ನಾವು ಮೂಡಿಸ್ತಾ ಇದ್ದೇವೆ. ಅತಿ ಹೆಚ್ಚಾಗಿ ಬಾಯಿಯ ಆರೋಗ್ಯದ ಬಗ್ಗೆ ನೀವೆಲ್ಲರಿಗೂ ಗೊತ್ತಿರ್ಬೋದು. ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ, ಈ ಬಾಯಿ ಅಂತ ಹೇಳಿದಾಗ, ಬಾಯಿಯಲ್ಲಿ ಆರೋಗ್ಯ ಅಂತ ಹೇಳಿದಾಗ 32 ಹಲ್ಲಿರುವುದರಿಂದ ಕಾರಣ ಜನರು ಅತಿ ಹೆಚ್ಚಾಗಿ ಅವರು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಇದಲ್ಲದೆ ನಮ್ಮ ಬಾಯಿಯಲ್ಲಿ ಏನಾಗ್ತಂತೆ, 2 ತರಹದ ಹಲ್ಲುಗಳು ಬರ್ತವೆ. ಹಾಲ್ ಹಲ್ಲಿದೆ ಮತ್ತು ಪರ್ಮನೆಂಟ್ ಹಲ್ಲುಗಳಿದೆ. ಸಣ್ಣ ಮಕ್ಕಳಲ್ಲಿ ತೊಂದರೆ ಬರ್ತದೆ, ದೊಡ್ಡವರಲ್ಲಿ ಸಹ ತೊಂದರೆ ಬರ್ತದೆ, ಮತ್ತು ಏಜ್ ಆದಾಗ ಸಹ ತೊಂದರೆ ಬರ್ತದೆ. ಸಣ್ಣ ಮಕ್ಕಳಲ್ಲಿದ್ದಾಗ ಜನರು ಏನು ಹೇಳ್ಕೊಳ್ತಾರೆ, ಅದು ಹಲ್ಲು ಹೋಗ್ತದಲ್ಲ, ಆಗ ನೋಡಿಕೊಳ್ಳುವ, ಇನ್ನೊಂದು ಹೊಸದು ಹಲ್ಲು ಬರ್ತದೆ, ನಾವು ಯಾಕೆ ಈಗ ತೊಂದರೆ ತೊಗೊಳ್ಬಾರ್ದು. ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಸಣ್ಣ ಮಕ್ಕಳಲ್ಲಿ ಹಲ್ಲಿಲ್ಲದಿದ್ದಾಗ ಅವರು ಏಜ್ ಓಲ್ಡ್ ಇದ್ದ ಹಾಗೆ ಅಂತ ಹೇಳಿದ್ರೆ ಅವ್ರಿಗೆ ತಿನ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ, ನೋವು ಇರ್ತದೆ. ಕೆಲವೊಂದು ಮಕ್ಕಳು ಜನರಲ್ಲಿ ಬಂದು ಹೇಳ್ತಾರೆ, ಕೆಲವೊಂದು ಮಕ್ಕಳು ಹೇಳೋದಿಲ್ಲ. ಡೆಫಿನೆಟ್ಲಿ ಹಲ್ಲಿನ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಇದೆ, ಆದರೆ ನೀವನ್ನು ತಡೆಗಟ್ಟಿದರೆ, ರೋಗ ಬರದಾಗೆ ನೋಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಕಮ್ಮಿ ಆಗ್ತದೆ. ತುಂಬ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಈಗ ಅಂತ ಹೇಳಿದರೆ, ಪಿಟ್ ಆ್ಯಂಡ್ ಫಿಶರ್ ಸೀಲೆನ್ಸ್ ಅಂತ ಹೇಳ್ಬೋದು, ಅಥವಾ ಟಾಪಿಕಲ್ ಫ್ಲೂಯಿಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನಮ್ಮ ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟ್ ಮುಖಾಂತರ ಸಹ ನಾವು ರೋಗಗಳನ್ನು ತಡೆಗಟ್ಬೋದು. ಹಾಗಾದರೆ ಡಾಕ್ಟರ್, ಈ ಟೂತ್ ಬ್ರಷ್ ಟೂತ್ ಪೇಸ್ಟ್ ಮುಖಾಂತರ ನಾವು ಹೇಗೆ ತಡೆಗಟ್ಬೋದು ಅಂತ ಹೇಳಿದ್ರೆ, ನೀವು ನನಗೆ ರಿವರ್ಸ್ ಕ್ವೆಶನ್ ಮಾಡ್ಬೋದು. ಡೆಫಿನೆಟ್ಲಿ ಏನಾಗ್ತಂತ ಹೇಳಿದರೆ, ನಾವೆಲ್ಲರೂ ನಾವೆಲ್ಲರೂ ಹುಟ್ಕೊಂಡಾಗ ಏನಾಗ್ತಂತ ಹೇಳಿದರೆ, ಎಲ್ಲರೂ ಸಹ ಡಾಕ್ಟರ್ ಆಗಿರುವುದಿಲ್ಲ. ನೀವು ಡೆಂಟಿಸ್ಟ್ ಹತ್ರ ಹೋದಾಗ ಅವ್ರ ಹತ್ರ ಕೇಳಬೇಕು, ಡಾಕ್ಟ್ರೆ ನಾವು ಹೇಗೆ ಹಲ್ಲನ್ನು ಉಜ್ಜಬೇಕು, ಹೇಗೆ ಅದನ್ನು ನಾವು ಕಾಪಾಡಬೇಕು, ಯಾವ ತರಹದ ಟೂತ್ಪೇಸ್ಟನ್ನು ಯೂಸ್ ಮಾಡಬೇಕು, ಟೂತ್ಪೇಸ್ಟ್ ಇಂಪಾರ್ಟೆಂಟಾ. ನೀವೀಗ ನೋಡ್ತಾ ಇರ್ಬೋದು ನಮ್ಮ ಈ ಎಲ್ಲ ಕಂಪನಿಗಳು ಬಹಳಷ್ಟು ತರಹದ ಟೂತ್ಪೇಸ್ಟ್ಗಳನ್ನು ದಿವಸ ಕರ್ತಾ ಇದೆ. ಕೆಲವೊಮ್ಮೆ ಅವರು ಚಾರ್ಕೋಲ್ ಆ್ಯಡ್ ಮಾಡ್ತಾರೆ, ಕೆಲವೊಮ್ಮೆ ಸಾಲ್ಟ್ ಆ್ಯಡ್ ಮಾಡ್ತಾರೆ, ಕೆಲವೊಮ್ಮೆ ಲಿಂಬೆಹಣ್ಣು ಆ್ಯಡ್ ಮಾಡ್ತಾರೆ. ಡೆಫಿನೆಟ್ಲಿ ನೀವು ಯಾವುದೇ ಟೂತ್ಪೇಸ್ಟನ್ನು ಯೂಸ್ ಮಾಡಿ, ಆದರೆ ನೀವು ಬ್ರಷ್ನ ಮುಖಾಂತರ ಯಾವ ಥರ ಬ್ರಷ್ ಮಾಡ್ತೀರಾ, ಅದು ಒಂದು ಅತಿ ಮುಖ್ಯವಾದ ಒಂದು ಕಾರಣ. ಇದರ ಬಗ್ಗೆ ನಾವು ಜನರಿಗೆ ಅರಿವನ್ನು ಮೂಡಿಸ್ತೇವೆ. ಸೊ ನೀವು ಇದನ್ನು ಡಾಕ್ಟರ್ ಹತ್ರ ಹೋಗಿ ಕೇಳಬೇಕು, ಅಥವಾ ನಮ್ಮ ಕಾಲೇಜಿಗೆ ಬಂದಾಗ ನಾವು ಕಾಲೇಜಲ್ಲಿ ನಿಮಗೆ ಇದರ ಬಗ್ಗೆ ಹೇಳಿಕೊಡ್ತೇವೆ. ಇದರ ಮುಖಾಂತರ ನಾವು ಹಲ್ಲಿನ ರೋಗಗಳನ್ನು ತಡೆಗಟ್ಟಬಹುದು. ಅದಲ್ಲದೆ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ನಾನು ನಿಮಗೆ ಹೇಳಿದ್ದೇನೆ. ಫ್ಲೂರೈಡ್ ವಾರ್ನಿಶ್ ಅಪ್ಲಿಕೇಶನ್ ಇರ್ಬೋದು, ಟಾಪಿಕಲ್ ಫ್ಲೂರೈಡ್ ಅಪ್ಲಿಕೇಶನ್ ಇರ್ಬೋದು, ಅಥವಾ ಪಿಟ್ ಆ್ಯಂಡ್ ಫಿಶರ್ ಸೀಲೆನ್ಸ್ ಇರ್ಬೋದು. ಇದನ್ನು ನಾವು ಸಣ್ಣ ಮಕ್ಕಳಿಗೆ ಹಾಕಿಕೊಡ್ತೇವೆ. ಇದರಿಂದ ಏನಾಗ್ತದೆ, ಸಣ್ಣ ಮಕ್ಕಳಲ್ಲಿ ಬರುವಂಥ ಹಲ್ಲಿನ ರೋಗಗಳು ಕಮ್ಮಿ ಆಗ್ತವೆ. ಅದಲ್ಲದೆ ಇಂಪಾರ್ಟೆಂಟ್ ಕ್ವೆಶನ್, ಹಲ್ಲಿನ ರೋಗವನ್ನು ನಾವು ಹೇಗೆ ತಡೆಗಟ್ಟಬಹುದು? ಸ್ವಲ್ಪ ಹಿಂದೆ ನಾನು ಕರ್ಕೊಂಡು ಹೋಗ್ತೇನೆ, ಯಾಕಂತೇಳಿದರೆ ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ಒಂದು ಕಾರಣ ನಾನು ಹೇಳಿದರೆ ನೀವು ಹೇಳ್ಬೋದು, ಆ ಡಾಕ್ಟರ್ ಹೇಳಿದ್ರು ಅದೇ ಕಾರಣ ಇಲ್ಲ. ಬಾಯಲ್ಲಿ ರೋಗಗಳು ಬರಲಿಕ್ಕೆ ಹಲವಷ್ಟು ಕಾರಣಗಳಿದೆ. ಅತಿ ಹೆಚ್ಚು ಮುಖ್ಯವಾದ ಕಾರಣ, ನಾವು ಹಲ್ಲನ್ನು ಸರಿ ಬ್ರಷ್ ಮಾಡೋದಿಲ್ಲ, ಮತ್ತು ನಾವು ತಿನ್ನುವಂಥ ತಿಂಡಿಗಳು. 20-30 ವರ್ಷ ಹಿಂದೆ ನೀವು ನೋಡ್ತಾ ಇರ್ಬೋದು, ನಾವು ತಿನ್ನುವಂತಹ ತಿಂಡಿಗಳು ಬೇರೆ ಥರ ಇತ್ತು. ಈಗ ನೀವು ನೋಡ್ಬೋದು, ಡೆಫಿನೆಟ್ಲಿ ಮಕ್ಕಳೆಲ್ಲರೂ ಪಿಜ್ಜಾ ತಿಂತಾರೆ, ಬರ್ಗರ್ಸ್ ತಿಂತಾರೆ, ಹಲವು ತರಹದ ಚಾಕ್ಲೇಟ್ಗಳು ಅವರಿಗೆ ಲಭ್ಯವಿದೆ. ಸೊ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಹಲ್ಲುಗಳ ರೋಗಗಳು ಸಹ ತುಂಬ ಕಡಿಮೆ ಆಗಿ ಬರ್ತದೆ. ನಾನೀಗ ಡೆಂಟಿಸ್ಟ್ ಆಗಿರೋದ್ರಿಂದ ಡಾಕ್ಟರ್ ನನಗೆ ಹೇಳ್ತಾರೆ, ಡಾಕ್ಟ್ರೆ ಮೊದಲು ಮಾಡಿದ ಹಲ್ಲುಗಳು ತುಂಬ ದಿವಸ, ಫಿಲ್ಲಿಂಗ್ಗಳು ತುಂಬ ದಿವಸ ಬರ್ತಿತ್ತು, ಆದರೆ ಈಗ ನೀವು ಮಾಡ್ತಿರೋ ಫಿಲ್ಲಿಂಗ್ಗಳು ಬಹಳಷ್ಟು ಬೇಗ ಕೆಟ್ಟೋಗ್ತದೆ. ಅದು ಯಾಕೆ ಅಂತೇಳಿ, ಡೆಫಿನೆಟ್ಲಿ ನಮ್ಮ ಆಹಾರ ಪದ್ಧತಿಗಳನ್ನು ನೋಡಿದರೆ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಬಿಕಾಸ್ ಹಲ್ಲು ಹುಳ್ಕಲಾಗಲಿಕ್ಕೆ ತುಂಬ ರೀಸನ್ಗಳು, ಅದರಲ್ಲಿ ಒಂದು ರೀಸನ್ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು. ಇದನ್ನು ಸಹ ನಾ ಜನರಿಗಿನ ಮುಖಾಂತರ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ನಿಮ್ಮ ಆಹಾರದ ಬಗ್ಗೆ ನೀವು ಧ್ಯಾನವನ್ನು ಕೊಡಿ. ಸ್ವೀಟ್ಸ್ ತಿನ್ನುವಾಗ ಸ್ವೀಟ್ಸ್ ತಿಂದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಅಥವಾ ನೀವು ತಿಂದರೂ ಸಹ ನಿಮ್ಮ ಮನೆಯಲ್ಲಿದ್ದಾಗೆ ಡೆಫಿನೆಟ್ಲಿ ನೀವು ಬ್ರಷ್ ಮಾಡಿ ಇಮಿಡಿಯೇಟ್ಲಿ, ಅಥವಾ ಬಾಯಿ ಮುಕ್ಕಳಿಸ್ಬೇಕು. ನಮ್ಮ ಅಜ್ಜರು ನನಗೆ ಹೇಳಿಕೊಡ್ತಾ ಇದ್ರು, ನೀನೇನಾದರೂ ತಿಂದ ತಕ್ಷಣ ಇಮಿಡಿಯೇಟಾಗಿ ಬಾಯಿ ಮುಕ್ಕಳಿಸ್ಬೋದು. ಜನರಲ್ಲಿ ಏನು ಹೇಳ್ತೇನೆ ಅಂತೇಳಿದ್ರೆ, ಎಷ್ಟು ಜನ ಅದನ್ನು ಕರೆಕ್ಟಾಗಿ ಮಾಡ್ತಾಯಿದ್ದೀರ? ಎಲ್ಲರಿಗೆ ಸಹ ಟೈಮ್ ಇಲ್ಲ, ಬಾಯಲ್ಲಿ ನೀರು ಹಾಕ್ತಾರೆ ಉಗಿದ್ಬಿಟ್ಟು ಹೋಗ್ತಾರೆ. ಬಾಯಿ ಮುಕ್ಕಳಿಸೋದನ್ನು ಕರೆಕ್ಟಾಗಿ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಹಲ್ಲಿನ ಎಡೆಗಳಲ್ಲಿ ಸಿಕ್ಕಾಕೊಂಡು ಆಹಾರಗಳು ಹೊರಗೆ ಬರ್ತದೆ. ಇದರಿಂದ ಸಹ ನಾವು ರೋಗಗಳನ್ನು ತಡೆಗಟ್ಬೋದು. ಸಿಂಪಲ್, ನಾನು ಹೇಳಿದರೆ ಏನು ಕಾಂಪ್ಲೆಕ್ಸ್ ಏನು ಹೇಳಿಲ್ಲ. ಸಣ್ಣ ಸಣ್ಣ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಸಣ್ಣ ಚೇಂಜಸ್ಗಳು ಅಂತೇಳಿದರೆ, ಸ್ವೀಟ್ ತಿಂದಾಗ ಬಾಯಿ ಮುಕ್ಕಳಿಸೋದು, ಮನೇಲಿದ್ದಾಗ ಬ್ರಷ್ ಮಾಡೋದು. ಎಲ್ಲರೂ ಸಹ ನೋಡ್ಬೋದು, ಸರ್ ನನಗೆ ಒಂದೇ ಸಲ ಬ್ರಷ್ ಮಾಡಿದ್ರು, ಡಾಕ್ಟರ್ ಕೇಳಿದಾಗ ಎಷ್ಟು ಸಲ ಬ್ರಷ್ ಮಾಡಿ, ಸರ್ 2 ಸಲ ಬ್ರಷ್ ಮಾಡಿದ್ದೇನೆ ಅಂತೇಳಿ. ಸುಳ್ಳು ಹೇಳಿ ಏನು ಪ್ರಯೋಜನ ಇಲ್ಲ. 2 ಅಥವಾ 3 ಸಲ ನಿಮಗೆ ಬೇಕಂತೇಳಿದ್ರೆ, ನಾನು ಕರೆಕ್ಟಾಗಿ ಬ್ರಷ್ ಮಾಡ್ತಿಲ್ಲ, ನನಗೆ 3 ಸಲ ಬ್ರಷ್ ಮಾಡಬೇಕು, ಡೆಫಿನೆಟ್ಲಿ ಮಾಡಿ. ಇಲ್ಲ, ನಾನು ಕರೆಕ್ಟಾಗಿ ಬ್ರಷ್ ಮಾಡ್ತಿದ್ದೇನೆ, 2 ಸಲ ಬೆಳಗ್ಗೆ ಮತ್ತು ರಾತ್ರಿ ಕರೆಕ್ಟಾಗಿ ಬ್ರಷ್ ಮಾಡಿ. ಬ್ರಷ್ ಮಾಡೋದ್ರಿಂದ ಎಲ್ಲ ತರಹದ ರೋಗಗಳನ್ನು ನೀವು ಕಡಿಮೆ ಮಾಡ್ಬೋದು. ನೀವು ಅನ್ಸ್ಕೋಬೋದು, ನಮ್ಮ
ದೇಹದ ಆರೋಗ್ಯ ಏನಿದೆ ನಮ್ಮ ಬಾಯಿ ಆರೋಗ್ಯ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಬಾಯಿ ಆರೋಗ್ಯ ಕರೆಕ್ಟ್ ಆಗಿದ್ರೆ ದೇಹದ ಆರೋಗ್ಯ ಸಹ ಕರೆಕ್ಟ್ ಆಗಿರುತ್ತದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ತಿನ್ನುವ ಅನ್ನ ಅಂಶಗಳು ಏನಿರ್ತವೆ ಹಲ್ಲಿನಲ್ಲಿ ಜಗದು ನಮ್ಮ ಹೊಟ್ಟೆಗಳಿಗೆ ಹೋಗ ಜೀರ್ಣ ಆಗಲಿಕ್ಕೆ ಅದು ಅತಿ ಮುಖ್ಯವಾದ ಕಾರಣ. ಹಲ್ಲುಗಳೇ ಇಲ್ಲದಿದ್ದರೆ ಇದೊಂದು ಪ್ರಾಬ್ಲಮ್ ಆಗ್ತದೆ. ಇನ್ನೂ ಒಂದು ಸೆಟ್ಗಳು ಅಂತ ಹೇಳಿದ್ರೆ ಈ ದಂತಭಾಗ್ಯ ಯೋಜನೆ ಇದೆ, ಅದರಿಂದ ಜನರಿಗೆ ಉಪಯೋಗ ಮಾಡ್ಕೊಳ್ಳಿ. ಈ ಜನರ ಮುಖಾಂತರ ನಾನು ಅಪೀಲ್ ಏನು ಮಾಡ್ತೇವೆ ಅಂತ ಹೇಳಿ ಎಲ್ಲ ನಮ್ಮ ಡೆಂಟಲ್ ಕಾಲೇಜ್ನ ಮುಖಾಂತರ ಈ ದಂತಭಾಗ್ಯ ಯೋಜನೆಯನ್ನು ಒಂದು ಸಹಾಯ ಪಡೆದುಕೊಂಡು ಡೆಂಚರ್ ಅಥವಾ ಆರ್ ಪಿ ಡಿಗಳನ್ನು ಪಡೆದುಕೊಳ್ಳಿ. ನಮ್ಮ ಕಾಲೇಜಿನಲ್ಲಿ ಇದು ಎಲ್ಲ ಟ್ರೀಟ್ಮೆಂಟ್ ಫ್ರೀಯಾಗಿ ಅವರಿಗೆ ದೊರಕಿಸ್ತಾ ಇದೆ. ಜನರಿಗೆ ಗೊತ್ತಿರೋದಿಲ್ಲ, ಕೆಲವೊಮ್ಮೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಡೆಂಟಲ್ ಕಾಲೇಜಲ್ಲಿ ಫ್ರೀ ಆಗಿದೆ ಅಂತ ಗೊತ್ತಿರೋದಿಲ್ಲ. ನೀವು ಹೇಳಿಕೊಡಿ ಅವರಿಗೆ, ನಿಮ್ಮ ನೀವು ಒಬ್ಬರಿಗೆ ಹೇಳಿದಾಗ ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ, ಇಂತಹ ಒಂದು ಅವೇರ್ನೆಸ್ ಹೆಚ್ಚಾಗ್ತದೆ. ಈಗ ಜನರಲ್ಲಿ ಏನಾಗ್ತದೆ ಅಂತ ಅವರಿಗೆ ಯಾಕೆ ಹೇಳಿಕೊಡೋದು, ಅವರಿಗೆ ಗೊತ್ತಿರ್ಬೋದು, ಗೊತ್ತಿದೆ ಗೊತ್ತಿಲ್ವೇಲೋ ಅದು ಬೇರೆ ವಿಷಯ. ನಾವು ಅವರಿಗೆ ಟ್ರೀಟ್ಮೆಂಟ್ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಓರಲ್ ಬಾಯಿಯ ಕ್ಯಾನ್ಸರ್ ಅಥವಾ ಬಾಯಿಯ ಆರೋಗ್ಯದ ಬಗ್ಗೆ ನಾವು ವರ್ಷ ವರ್ಷ ಸೇಮ್ ಅದನ್ನು ನಾವು ಹೇಳ್ತಾ ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ಜನರಲ್ಲಿ ಅರಿವು ಮೂಡಿಸ್ತಾ ಇರ್ಬೋದು. ಕೆಲವೊಮ್ಮೆ ಮೆಮರಿ ಸ್ವಲ್ಪ ಕಡಿಮೆ ಇರ್ತದೆ, ಒಂದು ಸಲ ಹೇಳಿದಾಗ ಅವರಿಗೆ ನೆನಪಿರೋದಿಲ್ಲ, ಎರಡನೇ ಸಲ ಹೇಳಿದಾಗ ಕರೆಕ್ಟಾಗಿ ನೆನಪು, ಮೂರನೇ ಸಲ ಹೇಳಿದಾಗ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಮಾಡುವಂಥ ಒಂದು ಕಾರ್ಯಕ್ರಮಗಳು. ನನ್ನ ಕೊನೆಯದಾಗಿ ಎಲ್ಲರೂ ಸಹ ಬಾಯಿಯ ಆರೋಗ್ಯದ ಬಗ್ಗೆ ತುಂಬ ಧ್ಯಾನವನ್ನು ಕೊಡಿ ಮತ್ತು ಡೆಂಟಿಸ್ಟ್ಗಳನ್ನು ಯೂಶಲಿ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಅಂತ ನಾನು ಹೇಳ್ತೇವೆ, ಆರು ತಿಂಗಳಿಗೊಮ್ಮೆ ಹೋಗಿ ತೋರಿಸ್ಕೊಳ್ಳಿ. ಇದರಿಂದ ನಿಮ್ಮ ರೂಟ್ ಕೆನಾಲ್ ನಾವು ಏನು ಹೇಳ್ತೇವೆ ಅಥವಾ ನಿಮ್ಮ ಹಣವನ್ನು ನೀವು ಉಳಿಸ್ಕೋಬೋದು. ಸಿ ಡಾಕ್ಟರ್ ಹತ್ರ ಹೋಗಿ ನೀವು ತೋರಿಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಏನು ಲಾಭ ಇರೋದಿಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಮ ಹಣವನ್ನು ನೀವು ಉಳಿಸ್ಕೊಳ್ಬೋದು. ಹಾಲಿನ ಪ್ರಿವೆನ್ಷನ್ ಮಾಡಿ ಅಂತ ಹೇಳಿದ್ರೆ ಸಣ್ಣ ಫಿಲ್ಲಿಂಗ್ಗಳನ್ನು ಮಾಡಿದ್ರು ಸಹ ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಅವಾಯ್ಡ್ ಮಾಡ್ಬೋದು, ರೂಟ್ ಕೆನಾಲ್ ಆದಮೇಲೆ ಕ್ಯಾಪಿಂಗ್ ಟ್ರೀಟ್ಮೆಂಟನ್ನು ಅವಾಯ್ಡ್ ಮಾಡ್ಬೋದು. ಈ ಥರ ನಾವು ನೋಡ್ಕೊಂಬಿಟ್ಟು ಜನರನ ಆರೋಗ್ಯವನ್ನು ನಾವು ಕಾಪಾಡ್ಬೋದು. ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದು ವೀಕ್ಷಕರಿಗೆ ದಂತ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಈ ಆರೋಗ್ಯ ದರ್ಪಣ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗಿನ ದಂತ ಸಂರಕ್ಷಣೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.